ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಂ ಅಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪೂಜ್ಯ ಶ್ರೀಪಾದರೇ ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣನ ಬಳಿ ಅರ್ಜುನ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರ ಬಾಹೋ ಭವ ವಿಶ್ವಮೂರ್ತೇ, ನನ್ನಿಂದ ನೋಡ್ಲಿಕ್ಕಾಗೋಲ್ಲ ನಿನ್ನ ಈ ಅನಂತ ಬಾಹು ಅನಂತ ಶೀರ್ಷ ಅನಂತ ಪಾದ, ನನಗೆ ಚತುರ್ಭುಜನಾದಂಥ ಶಂಖ ಗದಾದ್ಯದ ಆಯುಧ ಆ ಬಾಲಕೃಷ್ಣನ ದೊಡ್ಡದಾದಾಗ ಹೇಗಿರುತ್ತಾನೆ ಅಷ್ಟು ಸಾಕು ನನಗೆ. ನನಗೆ ನೀನು ಕೃಷ್ಣ ರೂಪದಿಂದ ತೋರಿಸಿಕೋ, ನನಗೆ ಅದನ್ನು ನೋಡಿದರೆ ಸಂತೋಷ ಆಗುತ್ತೆ, ಇದನ್ನು ನೋಡಿದರೆ ಭಯ ಆಗತ್ತೆ. ನನಗೆ ನನ್ನ ವಿಶ್ವರೂಪ ಉಪಸಂಹಾರ ಮಾಡು, ನನಗೆ ಅದೇ ರೂಪ ತೋರಿಸು ಅಂತ ತಮಾಷೆನ ದ್ರಷ್ಟುಮೇ ಛಾಮಿ ತೇ ರೂಪಂ ಐಶ್ವರಂ ಅಂತ ಮೊದಲು ನಿನ್ನ ವಿಶ್ವರೂಪ ನೋಡಬೇಕು ಅಂತ ಹೇಳಿದವ, ನೋಡಿದ್ರೆ ಅಂತ ಹೇಳ್ತಾನೆ ಬೇಡ, ಅದು ಬೇಡ, ನಿನ್ನ ಕೃಷ್ಣ ರೂಪವೇ ಸಾಕು ನನಗೆ, ಅದನ್ನೇ ನೋಡ್ತಾ ಇರ್ತೀನಿ, ನನಗೆ ಇದನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನಿಂದ ತಡ್ಕೊಳ್ಲಿಕ್ಕೆ ಆಗೋಲ್ಲ ಅಂತ ಹೇಳ್ತಾನೆ. ಇಷ್ಟು ಆಡಾಗ ಕೃಷ್ಣ ಏನು ಮಾಡಿದ ಅಂತ, ಕೃಷ್ಣ ಆವಾಗ ಭಗವಾನ್ ಉವಾಚ, ಇನ್ನು ಮುಂದಿನ ಮಾತು ಕೃಷ್ಣನಂತ, ಈಗ ಅರ್ಜುನ ಉವಾಚ ಮುಗಿಸಿ ನಾವು ಭಗವಾನ್ ಉವಾಚಕ್ಕೆ ಬಂದಿದ್ದೇವೆ. ಭಗವಂತ ಹೇಳ್ತಾನೆ, ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಂ ಆತ್ಮಯೋಗಾತ್. ನಾನು ನಿನಗೆ ವಿಶ್ವರೂಪ ತೋರಿಸಿದ್ದು ಹೆದರಿಸಬೇಕು ಅಂತಲ್ಲ, ಪ್ರೀತಿಯಿಂದ ತೋರಿಸಿದ್ದು. ಪ್ರಸನ್ನೇನ, ನಾನು ತುಂಬ ಪ್ರಸನ್ನನಾದೆ, ನಿನ್ನ ಕಳಕಳಿ ನೋಡಬೇಕು ಅನ್ನುವ ಕಾತರತೆ, ನಿನ್ನ ಭಕ್ತಿ, ನಿನ್ನಲ್ಲಿರ್ತಕ್ಕಂಥ ವಿರಕ್ತಿ ಇದನ್ನು ನೋಡಿ ತುಂಬ ಸಂತೋಷದಿಂದ ಪ್ರಸನ್ನನಾಗಿ ಪ್ರೀತನಾಗಿ ನಾನು ನಿನಗೆ ಈ ರೂಪವನ್ನು ತೋರಿಸಿದೆ. ಮಯಾ ಪ್ರಸನ್ನೇನ, ಇವಾಗ ಯಾಕೆಂದ್ರೆ ಕೃಷ್ಣ ವಿಶ್ವರೂಪ ತೋರಿಸುವುದಕ್ಕೆ ನಾನಾ ಉದ್ದೇಶಗಳಿರ್ತವೆ, ನಾನಾ ಉದ್ದೇಶಗಳಿರ್ತವೆ. ಇವಾಗ ಅಲ್ಲಿ ಧೃತರಾಷ್ಟ್ರ ಸಂಧಾನಕ್ಕೆ ಹೋದಾಗ ಧೃತರಾಷ್ಟ್ರ ದುರ್ಯೋಧನ ಕಟ್ಟಿ ಹಾಕಬೇಕು ಅಂತ ಹೇಳಿದಾಗಲೂ ವಿಶ್ವರೂಪ ತೋರಿಸಲ್ಲಿ ಅಲ್ಲಿ ಹೆದರಿಸಲಿಕ್ಕೆ ವಿಶ್ವರೂಪ ತೋರಿಸಿತ್ತು. ಹಾಗೆ ನಿನಗೆ ಹೆದರಿಸಲಿಕ್ಕೆ ಗಾಬರಿಗೊಳಿಸಲಿಕ್ಕೆ ಅಲ್ಲ ವಿಶ್ವರೂಪ ತೋರಿಸಿದ್ದು, ಮತ್ತೆ ನಿನ್ನ ಮೇಲೆ ಪ್ರೀತಿಯಿಂದ ನೋಡು, ನನ್ನ ಅನಂತ ರೂಪಗಳನ್ನು ನೋಡು ಅಂತ. ತ್ವಯ ಮಯಾ ಪ್ರಸನ್ನೇನ ತವ ಅರ್ಜುನ ಇದಂ ರೂಪಂ ಪರಂ, ಪರಂ ರೂಪಂ ಅಂದರೆ ಅದು ಶ್ರೇಷ್ಠ ಇದು ಶ್ರೇಷ್ಠ ಅಲ್ಲ ಅಂತ ಅರ್ಥ ಅಲ್ಲ, ಎರಡೂ ಪರವೇ ಎರಡೂ ಶ್ರೇಷ್ಠವೇ, ಆದರೆ ನೀನು ಕಾಣದ ಒಂದು ವಿಶಿಷ್ಟವಾದಂಥ, ಮತ್ತು ನಾನು ಕೃಷ್ಣ ರೂಪವನ್ನು ಧಾರಣೆ ಮಾಡುವುದಕ್ಕಿಂತಲೂ ಮುಂಚೆ, ಕೃಷ್ಣರೂಪವೂ ಅನಾದಿ ನಿತ್ಯ ಅದು ಬೇರೆ, ಜನರ ಕಣ್ಣಿಗೆ ಕಾಣುವಂತೆ ಕೃಷ್ಣರೂಪವನ್ನು ಧರಿಸುವುದಕ್ಕಿಂತಲೂ ಮುಂಚೆ ಇದ್ದ ರೂಪ ಅಂತ, ಅದಕ್ಕಿಂತ ಮುಂಚೆ ಇತ್ತು ಈ ವಿಶ್ವರೂಪ. ಏನೋ ಹೊಸತಾಗಿ ಇವತ್ತು ನಿನಗೆ ತೋರಿಸುವುದಕ್ಕೋಸ್ಕರ ನಾನು ವಿಶ್ವರೂಪ ತೊಟ್ಟದ್ದಲ್ಲ, ವಿಶ್ವರೂಪವನ್ನು ಅನೇಕ ಮಂದಿ ಕೃಷ್ಣ ರೂಪದಲ್ಲೇ ಎಷ್ಟು ಬಾರಿ ವಿಶ್ವರೂಪ ತೋರಿಸಿದ ಕೃಷ್ಣ, ಎರಡು ಬಾರಿ ಯಶೋಧೆಗೆ ತೋರಿಸಿದ್ದಾನೆ, ಒಮ್ಮೆ ಮಣ್ಣು ತಿಂದಿಯಾ ಸುಳ್ಳು ಹೇಳಬೇಡ ಬಾಯಿ ತೋರಿಸು ಅಂತ ಹೇಳಿದಾಗ, ಒಮ್ಮೆ ಎದೆ ಹಾಲು ಕುಡಿದು ಆಕಳಿಕೆ ಮಾಡುವಾಗ, ಹೀಗೆ ಎರಡು ಬಾರಿ ಯಶೋಧೆಗೆ ತೋರಿಸಿದ್ದಾನೆ, ಅರ್ಜುನನಿಗೆ ತೋರಿಸಿದ್ದಾನೆ, ಗರ್ಗ ಆಚಾರ್ಯರಿಗೆ ತೋರಿಸಿದ್ದಾನೆ, ಇವನಿಗೆ ಉದಂಕನಿಗೆ ತೋರಿಸಿದ್ದಾನೆ. ಅದು ಹಾಗೆ ನೋಡಿ ಎಷ್ಟು ಕಷ್ಟ, ಉದಂಕ ದೊಡ್ಡ ಜ್ಞಾನಿ, ಸಾಮಾನ್ಯ ಮನುಷ್ಯನಲ್ಲ, ಭಗವಂತನ ಪೂರ್ಣ ಪ್ರಮಾಣದ ಅರಿವು ಪಡೆದಿರತಕ್ಕಂತಹ ಉಪಜ್ಞಾನಿ ಅವ.
ಅವನಿಗೆ ಒಂದು ಸ್ವಲ್ಪ ಮನುಷ್ಯನಿಗೆ ಯಾವುದೋ ಒಂದು ಅನುಬಂಧದಿಂದ ದುರ್ಯೋಧನನ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್, ಒಡನಾಟದಿಂದ ಏನೋ ಪಾಪ ಪಾಪ ಅಂತ, ಅವನು ಮಾಡಿದ್ದು ಸರಿ ಅಂತಲ್ಲ ಆದರೂ ಪಾಪ ಏನೋ ಇದ್ದುಕೊಳ್ಳಿ ಅಂತ. ತಪ್ಪು ಮಾಡುವವರ ಮೇಲೆ ಎರಡು ಥರದ ರಿಯಾಕ್ಷನ್ ಇರ್ತದೆ. ಈಗ ನಾವು ನಮ್ಮ ಮಕ್ಕಳು ತಪ್ಪು ಮಾಡಿದರೆ ಏನೋ ಪಾಪ ಮಾಡಿದ್ದೇವೆ ಇರಲಿ ಬಿಡಿ ಅಂತೇವೆ, ಇನ್ಯಾರೋ ಮಾಡಿದಾಗ ಸಿಟ್ಟು ಬರ್ತದೆ. ಹಾಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇತ್ತು ಅವನಿಗೆ. ಆ ಸಾಫ್ಟ್ ಕಾರ್ನರು ತಪ್ಪು ಮಾಡುವವರ ಬಗ್ಗೆ ನಮಗಿರತಕ್ಕ ಸಾಫ್ಟ್ ಕಾರ್ನರ್ನಿಂದ ಎಷ್ಟು ದೊಡ್ಡ ದುರಂತ ಆಗುತ್ತೆ ಅನ್ನೋದಕ್ಕೆ ಉದಂಕ ದೃಷ್ಟಾಂತ. ಅವನು ಯುದ್ಧ ಮುಗಿದು ಕೃಷ್ಣ ದ್ವಾರಕ್ಕೆ ಹೋಗ್ತಾ ಇದ್ದಾನೆ, ಯುದ್ಧ ಮುಗಿದಿದೆ, ಪಾಂಡವರು ಇಲ್ಲಿ ಬಿಟ್ಟು ಅವನು ಅಲ್ಲಿ ಮಧ್ಯದಲ್ಲಿ ಒಮ್ಮೆ ಹೋಗಿ ವಸುದೇವಾದಿಗಳಿಗೆ ಯುದ್ಧದ ವಾರ್ತೆ ಹೇಳಬೇಕು. ಅದಕ್ಕೆ ಸುಭದ್ರೆಯನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ದಾರಿಯಲ್ಲಿ ಉದಂಕ ಸಿಕ್ಕಿದ. ಅವನು ಸಿಕ್ಕಿದ ತಕ್ಷಣ ಹೇಳ್ತಾನೆ, ಹಾ ನೀನು ಹೋದ ಮೇಲೆ ಕೆಲಸ ಆಗದೆ ಇರುತ್ತಾ, ದುರ್ಯೋಧನಿಗೆ ನೀನು ಬುದ್ಧಿವಾದ ಹೇಳಿರಬೇಕು, ದುರ್ಯೋಧನ ಒಪ್ಕೊಂಡಿರ್ಬೇಕು, ದುರ್ಯೋಧನಿಗೂ ಪಾಂಡವರಿಗೂ ರಾಜಿಯಾಗಿ ಈಗ ಕ್ಷೇಮವಾಗಿರ್ಬೇಕಲ್ಲ ಅಂತ ಕೇಳ್ತಾನೆ, ಉದಂಕ ಹೇಳ್ಬಿಡ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲ ನಾನು ಹೇಳಿದ ಕೇಳಲಿಲ್ಲ, ಅವನು ಹಠ ಹಿಡಿದು ಯುದ್ಧ ಮಾಡಿ ನಾಶವಾಗಿ ಹೋದ, ದುರ್ಯೋಧನ ಸತ್ತು ಹೋದ, ನಾನು ಹೇಳಿದ ಕೇಳಿದ್ರೆ ಬದುಕಬಹುದಿತ್ತು, ಕೇಳಲಿಲ್ಲ ಅಂತಾನೆ ಕೃಷ್ಣ. ತಕ್ಷಣ ನೋಡಿ, ಇದೇ ಈ ಅಟ್ಯಾಚ್ಮೆಂಟ್ನಿಂದ ಬರುವ ಸಮಸ್ಯೆ. ಕೃಷ್ಣ, ನಿನಗೆ ದುರ್ಯೋಧನನ ಮನಸ್ಸು ತಿರುಗಿಸುವ ಶಕ್ತಿ ಇಲ್ವಾ? ಬೇಕು ಅಂತ ನಾಟಕ ಮಾಡಿದ್ದೀನಿ ನೀನು, ಒಂದು ದುರ್ಯೋಧನ ಮನಸ್ಸು ಪರಿವರ್ತನೆ ಮಾಡುವ ಶಕ್ತಿ ನಿನಗಿಲ್ವಾ? ನೀನು ಸರ್ವಸಮರ್ಥ, ನಿನಗೆ ಬೇಕಿರಲಿಲ್ಲ ದುರ್ಯೋಧನ ಸಾಯಿಸಬೇಕಿತ್ತು, ಪಾಂಡವರನ್ನ ಕೂಡಿಸ್ಬೇಕು ಸಿಂಹಾಸನದಲ್ಲಿ, ಇದು ನಿನ್ನದೇ ರಾಜಕೀಯ ಅಂತಂದ್ಬಿಟ್ಟ. ಜ್ಞಾನಿ ಏನು ಹೇಳಬೇಕು ನೋಡಿ, ಅಟ್ಯಾಚ್ಮೆಂಟ್ನಿಂದ ಎಲ್ಲೋ ಮನುಷ್ಯನ ಕನ್ಕ್ಲೂಷನ್ ಎಷ್ಟು ತಪ್ಪಾಗಿ ಬಿಡುತ್ತೆ ಅಂದರೆ, ಇವನ್ ದ ಗ್ರೇಟೆಸ್ಟ್ ನಾಲೆಜಬಲ್ ಪೀಪಲ್ ಅವರು ತಪ್ಪಿಬಿಡ್ತಾರೆ. ಹಾಗೆ ಸಿಟ್ಟು ಬಂದು ಶಾಪ ಕೊಟ್ಟು ಬಿಡ್ತಾನೆ ಅಂತ ಶುರು ಮಾಡ್ತಾನೆ, ಅಲ್ಲಿ ತನಕ ಸಿಟ್ಟು. ಆಗ ವಿಶ್ವರೂಪ ದರ್ಶನ ಕೊಟ್ಟ ಕೃಷ್ಣ, ಯಾರಿಗೆ ಶಾಪ ಕೊಡ್ತೀಯೋ, ಶಾಪ ಕೊಟ್ಟದ್ರಿಂದ ನನಗೆ ಅನಿಷ್ಟ ಆಗೋಲ್ಲ ನಿನಗಾಗತ್ತೆ, ಆದ್ರಿಂದ ನಿನ್ನ ಮೇಲೆ ಪ್ರೀತಿಯಿಂದ ತೋರಿಸ್ತಾ ಇದ್ದೇನೆ ಅಂತ ವಿಶ್ವರೂಪ ತೋರಿಸಿದ. ಹಾಗೆ ಅನೇಕ ಬಾರಿ ಕೃಷ್ಣ ವಿಶ್ವರೂಪ ತೋರಿಸಿದ್ದಾನೆ. ಇಲ್ಲಿ ಅರ್ಜುನಿಗೆ ವಿಶ್ವರೂಪ, ನಿನಗೂ ಪ್ರೀತಿಯಿಂದ ತೋರಿಸಿದ್ದೆ ನಾನು. ಆ ವಿಶ್ವರೂಪ ಮತ್ತೆ ತೋರಿಸಿದ್ದು ಯುದ್ಧ ಆದಮೇಲೆ, ಇದು ಯುದ್ಧ ಕಾಲ. ಮಯ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಂ, ಇದು ನನ್ನ ಶ್ರೇಷ್ಠವಾದ ಒಂದು ಸ್ವರೂಪವೇ ಇದು, ಇದೇನೋ ನಿನಗೆ ಕಾಣಿಸಿದ ನಾಟಕ ಅಲ್ಲ, ಪರಂ ರೂಪಂ ಅಂದರೆ ಪರಿಪೂರ್ಣವಾದ ನನ್ನ ಸ್ವರೂಪವೇ ಇದು. ಕೃಷ್ಣ ರೂಪವು ನನ್ನ ಪರಿಪೂರ್ಣವಾದ ಸ್ವರೂಪ, ವಿಶ್ವರೂಪವು ನನ್ನ ಪರಿಪೂರ್ಣವಾದ ಸ್ವರೂಪ. ಅದರ ಪರಂ ರೂಪಂ ದರ್ಶಿತಂ, ನಿನಗೆ ನಾನು ತೋರಿಸಿದೆ. ಯಾಕೆಂದರೆ ಪ್ರಸನ್ನೇನಮಯ, ನನಗೆ ನಿನ್ನ ಮೇಲೆ ಇಷ್ಟ ಆಯಿತು, ನೀನು ಯೋಗ್ಯ ಇದ್ದಿ, ನಿನಗೆ ನನ್ನ ಮಹಿಮೆ ತೋರಿಸ್ಬೇಕು ಅಂತ ಅನಿಸಿತು. ಅದು ಪ್ರೀತಿಯಿಂದ ತೋರಿಸಿದೆ. ತೋರಿಸುವುದಕ್ಕೆ ನನ್ನ ರೂಪವನ್ನು ನೋಡಬೇಕಾಗಿದ್ದರೆ ಎಲ್ಲರಿಗೂ ಕಾಣುವಲ್ಲ ಅವನು, ಯಾಕೆಂದರೆ ಅದು ಅಪ್ರಾಕೃತ ಅಲ್ವಾ. ನಮ್ಮ ಕಣ್ಣಿಗೆ ಪ್ರಾಕೃತವಾದ ವಸ್ತು ಮಾತ್ರ, ಅದು ಸೂಕ್ಷ್ಮವಾಗಿದ್ದರೆ ಕಾಣೋದಿಲ್ಲ, ಸ್ಥೂಲವಾದ ಪ್ರಾಕೃತವನ್ನು ಮಾತ್ರ ನೋಡುವ ಶಕ್ತಿ ಇರುವುದು ಈ ಕಣ್ಣಿಗೆ, ಈ ಸೂಕ್ಷ್ಮವಾದ್ದು ಕಾಣೋಲ್ಲ. ಅಪ್ರಾಕೃತವಾದ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾದ ಅನೋರಣೀಯನಾದ ಭಗವಂತನ ರೂಪ ಅಥವಾ ಮಹತೋಮಹಿ ಎರಡೂ ಈ ಕಣ್ಣಿಗೆ ಕಾಣೋಲ್ಲ. ಅನೋರಣೀಯ ಅನ್ನೋದು ಕಾಣೋಲ್ಲ, ಮಹತೋಮಹಿ ಅನ್ನೋದು ಈ ಕಣ್ಣಿಗೆ ಕಾಣೋಲ್ಲ. ಮಹತೋಮ ಆಕಾಶವೂ ಕಣ್ಣಿಗೆ ಕಾಣೋಲ್ಲ, ಪರಮಾಣುವು ಕಣ್ಣಿಗೆ ಕಾಣೋಲ್ಲ. ಯಾವುದು ಅತ್ಯಂತ ಚಿಕ್ಕದೋ ಅದು ಕಣ್ಣಿಗೆ ಕಾಣೋಲ್ಲ, ಯಾವುದು ಅತ್ಯಂತ ದೊಡ್ಡದೋ ಅದು ಕಣ್ಣಿಗೆ ಕಾಣೋಲ್ಲ. ಇದು ಪ್ರಾಕೃತದಲ್ಲಿಯೇ ಭಗವಂತ ಅಪ್ರಾಕೃತ ರೂಪ, ಅದು ಅಪ್ರಾಕೃತ ಕಣ್ಣಿಗೆ ಕಾಣೋಲ್ಲ. ಅನೋರಣೀಯ ಹೇಗೆ ಕಾಣಬೇಕು? ಅದರಿಂದ ನನ್ನ ರೂಪವನ್ನು ನೀವು ಯಾರಾದರೂ ಕಾಣಬೇಕಾಗಿದ್ದರೆ ನಿಮಗೆ ಕಾಣುವ ಶಕ್ತಿಯನ್ನು ನಾನೇ ಕೊಡಬೇಕಾಗುತ್ತೆ. ನಿಮ್ಮ ಕಣ್ಣಿಗೆ ಆ ಶಕ್ತಿ ಇಲ್ಲ, ಅದನ್ನ ದಿವ್ಯಂ ದದಾಮಿತೆ ಚಕ್ಷು, ಕಾಣುವ ಕಣ್ಣನ್ನ ಕೊಡ್ತೀನಿ ಅಂತಾನೆ ಕೃಷ್ಣ. ನಿನಗೆ ಕಾಣುವ ಶಕ್ತಿ ಇಲ್ಲ, ಯಾಕಂದ್ರೆ ಈ ವಿಶ್ವರೂಪ ಅಂದ್ರೆ ಎಲ್ಲ ಕಾಲದಲ್ಲಿ ಎಲ್ಲ ಕಡೆ ಇರುವಂತ. ಈಗ ಭಗವಂತನ ವಿಶ್ವರೂಪ ಇಲ್ಲಿಲ್ವಾ, ನಮಗೆ ಯಾಕೆ ಕಾಣೋಲ್ಲ? ಅವನು ಕಾಣುವ ಶಕ್ತಿ ಕೊಟ್ಟಿಲ್ಲ ಕಣ್ಣಿಗೆ. ಇಲ್ಲದ್ರೆ ಇಲ್ಲಿ ಕೂತಾಗ ನಮಗೆ ಇಲ್ಲಿರ್ತಕ್ಕ ಭಗವಂತ ರೂಪ ಎಲ್ಲ ಎಲ್ಲ ಕಡೆ ಉಂಟಲ್ಲ, ಅವು ಇದ್ದೂ ಕಾಣೋಲ್ವ. ಅದನ್ನ ಹೇಳ್ತಾನೆ ಆತ್ಮಯೋಗ ಅಂತ, ನಾನು ನನ್ನ ಸ್ವಸಾಮರ್ಥ್ಯದಿಂದ ನಿನಗೆ ಶಕ್ತಿ ಕೊಟ್ಟು ಕಾಣುವಂತೆ ಮಾಡಿದೆ, ನಿನ್ನ ಸಾಮರ್ಥ್ಯದಿಂದ ನೀನು ನೋಡಿದ್ದಲ್ಲ, ನಿನಗೆ ನೋಡುವ ಶಕ್ತಿಯನ್ನು ನಾನು ಕೊಟ್ಟೆ. ಯಾಕೆಂದರೆ ಪ್ರೀತಿಯಿಂದ ಕೊಟ್ಟೆ, ನೀನು ಕಾಣಬೇಕು, ನಿನಗೆ ಅದರಿಂದ ಕಣ್ಣು ತೆರೆಯಬೇಕು. ಬಹಳ ಮಂದಿ ನಮಗೇನಾಗುತ್ತೆ ಅಂದರೆ, ನಾವು ಕಣ್ಣು ತೆರೆಕೊಂಡ್ರೂ ಕಣ್ಣು ಮುಚ್ಚಿಕೊಂಡೇ ಇರ್ತೇವೆ,
ಯಾಕಂದ್ರೆ ಕಾಣಬೇಕಾದ ಕಾಣೋದೇ ಇಲ್ಲ, ಕಿವಿ ತೆರೆಕೊಂಡು ಕಿವಿ ಮುಚ್ಚಿಕೊಂಡೇ ಇರ್ತೇವೆ, ಕೇಳಬೇಕಾದ್ದನ್ನು ಕೇಳಿಸಿಕೊಳ್ಳೋದೇ ಇಲ್ಲ. ಕೇಳಬೇಕಾದ್ದು ಕೇಳೋಲ್ಲ, ನೋಡಬೇಕಾದ್ದು ನೋಡೋಲ್ಲ, ಆದರೂ ಎಚ್ಚರವಾಗಿದ್ದೇವೆ ಅಂತ ತಿಳ್ಕೊಂಡು ಬದುಕುತ್ತೀವಿ ನಾವು. ಒಂದು ಬಹಳ ಹಿಂದೆ ಒಮ್ಮೆ ಆಚಾರ್ಯ ಮಧ್ವರ ನೆನಪಿನಲ್ಲಿ ಒಂದು ಪದ್ಯ ಬರೆದೆ ನಾನು. ಆ ಪದ್ಯದಲ್ಲಿ ಎಚ್ಚರ ಅಂತ ಆಚಾರ್ಯರು ಎಚ್ಚರ ಮಾಡ್ಲಿಕ್ಕೆ ಬಂದರು. ಅದರ ಮೊದಲು ಬಹಳ ಜನ ಆಚಾರ್ಯರುಗಳು ಬಂದು ನಮ್ಮನ್ನು ಎಚ್ಚರ ಮಾಡಿದರು. ಅಂದರೆ ಏನಾಯಿತು ಆವಾಗ, ಎಚ್ಚರ ಆಯಿತು ಎಂದು ತಿಳಿದೆ, ಆದದ್ದು ಎಚ್ಚರದ ಕನಸು ಮಾತ್ರ ಅಂತ. ಎಚ್ಚರ ಆಯಿತು ಅಂತ ನಾವು ತಿಳ್ಕೊಂಡದ್ದು, ಎಚ್ಚರ ಕನಸಲ್ಲೇ ಎಚ್ಚರ ಆದ್ದು, ಎದ್ದೆ ಅಂತ ಕನಸು ಬಿತ್ತು ಅಷ್ಟೇ, ನಿಜವಾಗಿ ಎಚ್ಚರವೇ ಆಗಲಿಲ್ಲ. ನಿಜವಾದ ಎಚ್ಚರ ಆಗಬೇಕಾದ್ರೆ ಆಚಾರ್ಯರು ಬರಬೇಕಾಯಿತು ಅಂತ ಅನ್ನುವ ಅರ್ಥದಲ್ಲಿ ಆ ಪದ್ಯವನ್ನು ಬರೆದಿದ್ದೆ. ಹಾಗೆ ನಮ್ಮ ಎಚ್ಚರ ಇದು ಒಂಥರದ ಎಚ್ಚರದ ಕನಸು. ನಾವು ಎಚ್ಚರವಾಗಿದ್ದೆ ಅನ್ನೋ ಭ್ರಮೆಯಲ್ಲಿ ಮೈಮರೆತೇ ಇರ್ತೇವಲ್ಲ. ಆಗ ನಮಗೆ ಕಣ್ಣು ತೆರೆದು ತೆರೆದರೂ ಕಾಣದ ಸಂಗತಿಗಳನ್ನು ಕಾಣುವಂತೆ ಮಾಡತಕ್ಕಂಥದ್ದು ಅದು ನಮ್ಮ ಸಾಮರ್ಥ್ಯ ಅಲ್ಲ, ಭಗವಂತ ಆ ಶಕ್ತಿ ನಮ್ಮ ಕಣ್ಣಿಗೆ ಕೊಡಬೇಕು. ಸಣ್ಣ ವಿಷಯ ಭಗವಂತನ ವಿಷಯ ಬಿಡಿ, ಇವಾಗ ಇಲ್ಲಿ ವಾತಾವರಣದಲ್ಲಿ ಭಗವಂತ ಇದ್ದಾನೆ, ದೇವತಾ ಶಕ್ತಿಗಳಿವೆ, ದುಷ್ಟಶಕ್ತಿಗಳಿವೆ, ಲಕ್ಷ ಲಕ್ಷ ಜೀವಗಳಿವೆ. ಸೂಕ್ಷ್ಮ ಶರೀರದಿಂದ ತಾಯಿಯ ಹೊಟ್ಟೆ ಪ್ರವೇಶಿಸಲಿಕ್ಕೆ ಕ್ಯೂ ನಿಂತ ಲಕ್ಷ ಲಕ್ಷ ಜೀವಗಳು ಈ ಇಡೀ ವಾತಾವರಣದಲ್ಲಿವೆ. ಆ ಜೀವಗಳೇ ಕಾಣೋದಿಲ್ಲ, ಭಗವಂತ ಕಾಣೋದು ಹೇಗೆ? ಈ ಲಕ್ಷ ಲಕ್ಷ ಜೀವಾಣುಗಳಿವೆ ಇಲ್ಲಿ ಈ ಹಾಲಿನ ಒಳಗೆ. ಸ್ಥೂಲ ಶರೀರ ಇರೋರು ಒಂದು ನೂರಾರು ಮಂದಿ ಇರ್ಬೋದು. ಸೂಕ್ಷ್ಮ ಶರೀರದಿಂದ ಕೋಟಿ ಕೋಟಿ ಪರಮಾಣು ಪ್ರದೇಶೇಪಿ ಕ್ಷಣಂತಹ ಜೀವರಾಶ, ಅನಂತ ಜೀವಗಳು ಈ ವಾತಾವರಣದಲ್ಲಿ ತುಂಬಿಕೊಂಡಿವೆ. ಕಾಣುತ್ತಾ? ಕಾಣೋಲ್ಲ. ಮತ್ತೆ ಭಗವಂತ ಹೇಗೆ ಕಾಣಬೇಕು? ದುಷ್ಟಶಕ್ತಿಗಳಿವೆ, ಅಪಸರ್ಪಂತು ತೇ ಭೂತಾಹ ಅಂತ ನಾವು ಹೇಳ್ತೇವೆ. ಅವು ಬಂದದ್ದು ಕಾಣೋಲ್ಲ, ಹೋದದ್ದು ಕಾಣೋದಿಲ್ಲ, ಬರೇ ಮಂತ್ರ ಹೋಗ್ತಾವೆ ಅವು. ನಾವು ಆ ಮಂತ್ರವನ್ನು ಹೇಳಿದಾಗ ಈ ವಾತಾವರಣದ ಇದ್ದರೆ ಹೊರಟು ಹೋಗ್ತವೆ, ನಿಜವಾಗಿ ಹೊರಟು ಹೋಗ್ತವೆ. ಘಂಟಾನಾದದಿಂದ ಘಂಟಾನಾದದ ವೈಬ್ರೇಷನ್ನು ಶಂಖನಾದದ ವೈಬ್ರೇಷನ್ ಎಷ್ಟು ದೂರ ಹೋಗುತ್ತೆ ಅಷ್ಟು ದೂರ ದುಷ್ಟಶಕ್ತಿಗಳು ಬರೋಲ್ಲ. ಭೂತ ಪ್ರೇತ ಪಿಶಾಚಾಯೇ ಏ ಚಾನ್ಯ ಅಪಸರ್ಪಂತು ತೇ ಭೂತಾ ಏ ಭೂತ ಭುವಿ ಸಂಸ್ಥಿತಾ ಏ ಭೂತ ಅಂತರಿಕ್ಷಸ್ಥಾ ಏ ಭೂತ ದಿವಿ ಸಂಸ್ಥ ಎಲ್ಲ ಹೊರಟೋಗ್ಬಿಡ್ತವೆ. ಅದಕ್ಕೋಸ್ಕರ ಪೂಜೆ ಮಾಡುವಾಗ ಘಂಟಾನಾದ ಮಾಡೋದು, ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತ, ಆ ನಾದದಿಂದ ಅವು ಹೊರಟು ಹೋಗ್ತವೆ. ಹಾಗೇ ಮನೆಯಲ್ಲಿ ಗಂಡಸರು ಘಂಟಾನಾದ ಮಾಡ್ತಿದ್ರು, ಹೆಣ್ಮಕ್ಕಳು ಬೆಳಿಗ್ಗೆ ಮತ್ತು ಸಂಜೆ ಶಂಖನಾದ ಮಾಡ್ತಿದ್ರು. ಯಾಕೆಂದರೆ ಯಾವ ದಿಕ್ಕಿನಿಂದಲೂ ದುಷ್ಟಶಕ್ತಿಗಳು ಬರಬಾರದು ಅಂತ. ಶಂಖನಾದ ಕೇಳಿದರೆ ದುಷ್ಟಶಕ್ತಿ ಬರಲ್ಲ. ಇದು ಪ್ರಾಚೀನರು ಕಂಡುಕೊಂಡಂತಹ ಒಂದು ಸಂಗತಿ. ಹಾಗೆ ಅದರಿಂದ ಹೇಳ್ತಾನೆ, ಕಾಣಿಸಿಕೊಳ್ಳುವುದು ನಿಮ್ಮ ಶಕ್ತಿಯಲ್ಲ, ಅದು ನನ್ನ ಶಕ್ತಿ. ಆತ್ಮಯೋಗ ಆತು, ನಾನು ನಿನಗೆ ಕಾಣಿಸಬೇಕು ಅಂತ ನನ್ನ ಸಾಮರ್ಥ್ಯದಿಂದ ನಿನಗೆ ಕಾಣುವ ಕಣ್ಣು ಕೊಟ್ಟೆ, ನಿನ್ ನೋಡಿ. ಏನು ಗೊಂಡಿ ರೂಪಂ ಪರಂ, ಏನು ರೂಪ ಅದು ಅಂದರೆ ತೇಜೋಮಯಂ ವಿಶ್ವಂ ಅನಂತ ರೂಪಂ. ಅದು ನಾನು ಕೊಟ್ಟಿರತಕ್ಕಂಥದ್ದು. ತನ್ಮೇ ತ್ವದನ್ಯೇನ ನದೃಷ್ಟಪೂರ್ವಂ ತೇಜೋಮಯಂ, ಭಗವಂತನ ರೂಪ ಅದು ಮೂಲತಃ ಪ್ರಕಾಶ ಸ್ವರೂಪ, ಬೆಳಕಿನ ರೂಪ. ಬೆಳಕಿನ ರೂಪ ಆದ್ದರಿಂದ ನಮಗೆ ಬೆಳಕಿನ ರೂಪ ಆದ್ದರಿಂದಲೇ ಕಾಣೋಲ್ಲ ನೋಡಿ. ಅದು ತಮಾಷೆ, ಬೆಳಕಿನ ಕಾಣಬೇಕಲ್ವಾ ಬೆಳಕು. ಈಗ ಸೂರ್ಯನನ್ನೇ ನೋಡ್ತಾ ಎರಡು ನಿಮಿಷ ಕೂತ್ಕೊಳ್ಳಿ, ಮತ್ತೆ ಇತ್ತಲಾಗಿ ನೋಡಿದ್ರೆ ಎಂಥದ್ದು ಕಾಣೋಲ್ಲ. ಹಾಗೆ ತುಂಬ ಬೆಳಕು, ಪ್ರಖರವಾದ ಬೆಳಕಾದರೂ ನಮ್ಮ ಕಣ್ಣಿಗೆ ಅದನ್ನು ಗ್ರಹಣ ಮಾಡುವ ಶಕ್ತಿ ಇಲ್ಲ. ತುಂಬ ಬೆಳಕಾಗಿಬಿಟ್ರೆ, ಮತ್ತೆ ಕೆಲವರು ಅಂದರೆ ನಾವು ಗೂಬೇಸ್ ಅಂತ ಅಂದವರು, ಅವ್ರಿಗೆ ಕತ್ತಲೆ ಆದರೆ ಕಾಣೋದು, ಬೆಳಕಾದ್ರೆ ಕಾಣೋದೇ ಇಲ್ಲ. ಹಾಗಾಗಿ ಭಗವಂತನನ್ನು ನೋಡುವ ಮಟ್ಟಿಗೆ ನಮ್ದು ಗೂಬೇದ್ದೇ ಪ್ರವೃತ್ತಿ. ನಮ್ಮ ಕತ್ತಲ ಯಾ ನಿಶಾ ಸರ್ವಭೂತ ನಮ್ಮ ತದಿಗೆ, ಕತ್ತಲಾದರೆ ಕಾಣುತ್ತೆ, ಬೆಳಕಾದರೆ ಕಾಣೋಲ್ಲ ನಮಗೆ. ಅದಕ್ಕೋಸ್ಕರವೇ ನೋಡಿ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ, ಬಹಳ ರೋಚಕ. ಸತ್ಯದ ಮೋರೆಯನ್ನು ಬಂಗಾರದ ತಳಿಗೆಯಿಂದ ಮುಚ್ಚಿದ್ದಾರೆ. ಬಂಗಾರದ ತಳಿಗೆ ಅಂದರೆ ಸೂರ್ಯಮಂಡಲ. ಸೂರ್ಯಮಂಡಲದ ಒಳಗೆ ಸೂರ್ಯನಾರಾಯಣ ಇದ್ದಾನಲ್ಲ, ಕಾಣುವುದಿಲ್ಲ. ಯಾಕೆಂದರೆ ನಮಗೆ ಆ ಬೆಳಕು, ಸೂರ್ಯನ ಬೆಳಕೇ ಸೂರ್ಯನಾರಾಯಣನನ್ನು ಕಾಣುವುದಕ್ಕೆ ಅಡ್ಡಿಯಾಗಿದೆ. ಅದರಿಂದ ತತ್ವಂ ಭೂಷಣ್ ಅಪಾವರಣ, ಆ ಸೂರ್ಯಮಂಡಲದ ಬೆಳಕನ್ನು ಅತ್ತ ಸರಿಸು, ನನಗೆ ನಿಜವಾದ ಬೆಳಕು ತೋರಿಸು ಅಂತ ಪ್ರಾರ್ಥನೆ ಮಾಡ್ತಾರೆ ಋಷಿಗಳು. ಭೂಷಣ್ಯ ಏಕರ್ಷ ತತ್ವಂ ಭೂಷಣ್ ಅಪಾವರಣ ಸತ್ಯ ಧರ್ಮಾಯ, ನಿಜವಾದಂತಹ ಸತ್ಯ ಅದರ ಒಳಗಿದೆ, ಅವನು ಕಾಣಿಸೋಲ್ಲ. ಈ ಹೊರಗಿನ ಕಣ್ಕಟ್ಟು ಬೆಳಕಿನ ನಾಟಕದಲ್ಲಿ ನಾವು ಆ ನಿಜವಾದ ಸತ್ಯವನ್ನು ಕಾಣದೆ ಮೈ ಮರೆಯುತ್ತಾ ಇದ್ದೀವಿ.
ಅದರಿಂದ ವ್ಯೂಹರಶ್ಮೀನ್ ಸಮೂಹ ತೇಜ. ಆ ಕಣ್ಣು ಕುಕ್ಕುವ ಬೆಳಕು ಅತ್ತ ಸರಿಯಲಿ, ಆ ಕಿರಣಗಳು ಪಕ್ಕಕ್ಕೆ ಸರಿಯಲಿ, ಅದರ ಒಳಗಿರತಕ್ಕ ನಾರಾಯಣನ ದರ್ಶನವಾಗಲಿ ಅನ್ನೋದು ಈ ಉಪನಿಷತ್ತಿನ ಅರ್ಥ ಅಂತ ಪ್ರಾಚೀನ ಟೀಕಾಕಾರರು ಬರೆದಿದ್ದಾರೆ. ತ್ರೈವಿಕ್ರಮಾರಿದಾಸರು ವ್ಯೂಹರಶ್ಮೀನ್ ಸಮೂಹ ತೇಜ, ಯಾಕೆಂದ್ರೆ ಬೆಳಕನ್ನ ದೊಡ್ಡ ಬೆಳಕನ್ನು ನೋಡ್ಲಿಕ್ಕೆ ಈ ಸೂರ್ಯನ ಬೆಳಕೆ ಅಡ್ಡೆಯಾಗಿ ಕೂತ್ಬಿಟ್ಟಿದೆ. ಆದ್ದರಿಂದ ತೇಜೋಮಯಂ, ಅದು ಮಹಾ ಜ್ಯೋತಿರ್ಮಯ ಬೆಳಕಿನ ಪುಂಜ, ಕಣ್ಕುಕ್ಕುವ ಬೆಳಕು, ನಮಗೆ ನಮ್ಮ ಕಣ್ಣಿಗೆ ಆ ಬೆಳಕನ್ನು ನೋಡುವ ಶಕ್ತಿಯೇ ಇಲ್ಲ. ತೇಜೋಮಯಂ ವಿಶ್ವಂ ಅನಂತ ರೂಪ, ವಿಶ್ವಂ ವಿಶ್ವನಾಮಕವಾದ ರೂಪ. ಯಾಕೆ ವಿಶ್ವ? ವಿಶ್ವ ಅನ್ನೋದು ವಿಷ್ಣು ಸಹಸ್ರನಾಮದ ಮೊದಲನೇ ಹೆಸರು ಕೂಡ ಹೌದು. ನಮ್ಮ ಇವತ್ತು ನಾವು ವಿಸರ್ಜನೆ ಮಾಡಿ ನೀರಿಗೆ ಹಾಕುವ ಗಣಪತಿಯ ಮೂಲ ರೂಪವೂ ಹೌದು ವಿಶ್ವಂಭರ. ಯಾಕೆಂದರೆ ಅವನು ಅವನಿಗೆ ಗಜಮುಖ, ಆದ್ದರಿಂದ ಅವನ ಬಿಂಬ ವಿಶ್ವಂಭರ, ಬಿಂಬರೂಪಿಯಾದ ಭಗವಂತ ಗಜಮುಖ, ಆದ್ದರಿಂದ ಪ್ರತಿಬಿಂಬದಲ್ಲೂ ಗಜಮುಖ ಬಂತು. ವಿಶ್ವಂಭರ ಆನೆಯ ಮೊರೆಯವನು, ವಿಶ್ವಂಭರ ನಾಮಕನಾದಂಥ ಭಗವಂತನ ರೂಪ, ಅದರ ಮಧ್ಯಮಂತೂ ಗಜಾಕಾರಂ, ಆಚೆ ಈಚೆಯಿಂದ ಬೇರೆ ಇರಲಿ, ಮಧ್ಯದ ಮೊರೆ ಆನೆಯದ್ದು ನೋಡಿ. ಆ ಮಧ್ಯದ ಆನೆಯ ಮೊರೆಯನ್ನು ಉಪಾಸನೆ ಮಾಡಿದ್ದರಿಂದ ಅವನು ಬಿಂಬರೂಪದ ಉಪಾಸನೆಯಿಂದ ಬಿಂಬದ ರೂಪವೇ ಪ್ರತಿಬಿಂಬಕ್ಕೆ, ಇವನಿಗೂ ಅದೇ ರೂಪ ಬಂತು. ಒಬ್ಬೊಬ್ಬ ದೇವತೆಗೆ ಒಂದೊಂದು ರೂಪ ಬರಬೇಕು, ಒಂದೊಂದು ಪ್ರಾಣಿಗೆ ಒಂದೊಂದು ರೂಪ ಬರಬೇಕು, ಒಂದೊಂದು ವಸ್ತುವಿಗೆ ಒಂದೊಂದು ರೂಪ ಬರಬೇಕು. ಆದರೆ ಅಷ್ಟೂ ರೂಪ ಬಿಂಬರೂಪ ಭಗವಂತನದಿರಬೇಕಲ್ಲ. ಭಗವಂತನ ಬಿಂಬರೂಪ ಇಲ್ಲದೆ ಪ್ರತಿಬಿಂಬಕ್ಕೆ ಆ ರೂಪ ಬರೋದು ಸಾಧ್ಯ ಅಲ್ಲ. ಅದನ್ನು ಭಗವಂತ ವಿಶ್ವರೂಪ. ಎಷ್ಟು ರೂಪ ಜಗತ್ತಿನಲ್ಲಿದೆಯೋ, ಎಷ್ಟು ಜೀವದ ರೂಪಗಳಿವೆಯೋ, ಅಷ್ಟೂ ಜೀವಕ್ಕೆ ಬಿಂಬರೂಪನಾಗಿ ಅವನು ಇರಬೇಕಲ್ಲ. ಅದು ಎಷ್ಟು ರೂಪಗಳಿವೆಯೋ, ಅದು ಪ್ರಾಣಿಯ ರೂಪ ಇರ್ಬೋದು, ಮನುಷ್ಯ ರೂಪ ಇರ್ಬೋದು, ದೇವತೆಗಳಿರ್ಬೋದು, ಏನೇನು ರೂಪಗಳಿವೆ ಅದು ಎಲ್ಲಕ್ಕೂ ಬಿಂಬರೂಪನಾದ ಭಗವಂತ ಆ ರೂಪದಲ್ಲಿ ಇದ್ದರೆ ಮಾತ್ರ ಪ್ರತಿಬಿಂಬಕ್ಕೆ ರೂಪ ಬರುವುದು. ನಾವು ಮನುಷ್ಯ ಆಕಾರದಲ್ಲಿದ್ದು ಕನ್ನಡಿಯಲ್ಲಿ ನಮ್ಮ ಮೋರೆ ನೋಡಿದಾಗ ಕುದುರೆ ಆಕಾರ ಕಾಣೋಲ್ಲ, ನಮ್ಮ ಮುಖ ಏನೋ ಅದೇ ಅಲ್ಲಿ ಕಾಣೋದು. ಅಂದರೆ ಬಿಂಬದಲ್ಲಿ ಹೇಗಿದೆಯೋ ಹಾಗೆಯೇ ಪ್ರತಿಬಿಂಬ. ಆದ್ದರಿಂದ ಭಗವಂತ ಅನಂತ ರೂಪನಾಗಿ ಅನಂತ ರೂಪದ ಪ್ರಪಂಚಕ್ಕೆ ರೂಪ ಕೊಟ್ಟ. ಅದನ್ನ ಅನಂತ ರೂಪಂ ವಿಶ್ವಂ, ನೀನು ವಿಶ್ವನಾಮಕ. ಯಾಕೆಂದರೆ ಎಲ್ಲ ಪ್ರತಿಬಿಂಬದ ಒಳಗೂ ಇದೊಂದು ವಿಚಿತ್ರ ಪ್ರತಿಬಿಂಬ ಅನ್ನೋದು ನಮ್ಮ ಎದುರಿರೋದು, ನಮ್ಮ ಒಳಗಿರೋದಿಲ್ಲ. ನೀನು ವಿಶತಿ ಪ್ರತಿಬಿಂಬದ ಒಳಗೆ ಬಿಂಬ ಅಂತರ್ಯಾಮಿಯಾಗಿ ಸೇರಿ ಕೂತವ ಎದುರಿನಲ್ಲಿ, ಬಿಂಬ ಒಳಗಿನಿಂದಲೂ ಬಿಂಬರೂಪನಾಗಿ ನಮ್ಮೊಳಗೇ ಬಂದು ಕೂತವ. ಮತ್ತೆ ವಿಶಂತಿ ಸರ್ವೇ ಗುಣಾಃ ಅಸ್ಮಿನ್ನಿತಿ ವಿಶ್ವಂ, ಇಡೀ ಎಲ್ಲ ಗುಣಗಳಿಂದ ಪರಿಪೂರ್ಣವಾದ ರೂಪ, ಎಲ್ಲ ಕಡೆ ತುಂಬಿರುವ ರೂಪ, ಎಲ್ಲರ ಒಳಗೂ ಅಂತರ್ಯಾಮಿಯಾಗಿರತಕ್ಕ ರೂಪ, ಅಂಥ ಅನಂತ ರೂಪಗಳಿಂದ ಅನಂತ ಜೀವರಿಗೆ ಬಿಂಬರೂಪನಾಗಿ ನಿನ್ನಿತೀಯ. ಅಂಥ ಬಿಂಬರೂಪವನ್ನ ನಿನಗೆ ನಾನು ತೋರಿಸಿದ್ದೇನೆ. ತೇಜೋಮಯಂ ಎಲ್ಲ ಬಿಂಬರೂಪ ಭಗವಂತನ ಬಿಂಬರೂಪಗಳು ಜ್ಯೋತಿರ್ಮಯ, ಅದರಿಂದ ಜ್ಯೋತಿರ್ಮಯ ಪುರುಷ ಜೀವನು ಕೂಡ ಪ್ರಕಾಶ ಸ್ವರೂಪ, ಇನ್ನು ಬಿಂಬರೂಪನಾದ ಭಗವಂತ ಬೆಳಕು. ಹೀಗೆ ಯಾವ್ಯಾವ ರೂಪ ವೈಶಿಷ್ಟ್ಯ, ಗಣಪತಿಗೆ ಗಜಮುಖತ್ವ ಯಾಕೆ ಬಂತು, ಶೇಷನಿಗೆ ಹಾವಿನ ರೂಪ ಯಾಕೆ ಬಂತು, ಗರುಡನಿಗೆ, ಅವರಿಗೆಲ್ಲರಿಗೂ ಗರುಡ ಶೇಷಾದಿಗಳಿಗೆ ಶೇಷ ಅಂದರೆ ಹಾವಿನ ರೂಪವೇ ಅಂತ ತಿಳ್ಕೋಬೇಡಿ, ಗರುಡ ಅಂದರೆ ಗರುಡನ ಹಕ್ಕಿಯ ರೂಪ ಅಂತ ತಿಳ್ಕೋಬೇಡಿ. ಅವರಿಗೆ ಪುಂರೂಪ ಉಂಟೇ ಉಂಟು, ಪುರುಷ ರೂಪವೂ ಇದೆ ದೇವತೆಗಳಿಗೆ. ಇದೊಂದು ವಿಶೇಷ ರೂಪ, ರೂಪ ವಿಶೇಷ ಯಾಕೆ ಬಂತು, ಆ ರೂಪ ವಿಶೇಷದಿಂದ ಬಿಂಬರೂಪರಾಗಿ ಒಳಗಿದ್ದಾನೆ. ಆದ್ದರಿಂದ ಶೇಷರಿಗೆ ಸರ್ಪರೂಪದಿಂದ ಬಿಂಬರೂಪನಾಗಿದ್ದಾನೆ, ಅದರಿಂದ ಸರ್ಪರೂಪ ಬಂತು. ಗರುಡನಿಗೆ ಪಕ್ಷಿರೂಪದಿಂದ ಬಿಂಬರೂಪನಾಗಿದ್ದಾನೆ, ಅದರಿಂದ ಪಕ್ಷಿರೂಪ ಬಂತು. ಪುಂರೂಪವೂ ಉಂಟು, ಯಾಕೆಂದರೆ ಅದು ತಮಾಷೆ. ಈಗ ನೋಡಿ, ಗರುಡ ಶೇಷ ರುದ್ರರಿಗೆ ಬಿಂಬ ಯಾರು? ಪ್ರಾಣದೇವರು. ಪ್ರಾಣದೇವರಿಗೆ ಸರ್ಪರೂಪ ಗರುಡ ರೂಪ ಬೇಕಿಲ್ಲ, ಅಲ್ಲಿ ಅವರೇ ಆ ರೂಪ ಆಕಾರ ಉಂಟಲ್ವಾ, ಅದು ಹೃದ್ಗತವಾದ ಬಿಂಬರೂಪಕ್ಕೆ ಅನುಗುಣವಾಗಿ ಆಕಾರ ಬರೋದು. ಆದರೆ ಪ್ರಾಣದೇವರು, ಪ್ರಾಣದೇವರ ಪ್ರತಿಬಿಂಬ ಗರುಡಶೇಷ ರುದ್ರರು, ಗರುಡಶೇಷ ರುದ್ರರ ಪ್ರತಿಬಿಂಬ ಇಂದ್ರಕಾಮರು, ಮೇಲಿನ ದೇವತೆಗಳು ಕೆಳಗಿನ ದೇವತೆಗಳಿಗೆ ಬಿಂಬರೂಪರು. ಅಂದರೆ ನಿಯಾಮಕರು, ಜ್ಞಾನಾನಂದಗಳು ಅದರ ರಿಫ್ಲೆಕ್ಷನ್ ಅಷ್ಟೇ ಹೊರತು ಆಕಾರದ ರಿಫ್ಲೆಕ್ಷನ್ನು ಭಗವಂತನದ್ದು ಮಾತ್ರ. ಭಗವಂತ ಒಂದೊಂದು ವಸ್ತುವಿಗೆ ಒಂದೊಂದು ರೂಪದಿಂದ ತುಂಬಿರ್ತಾನೆ, ಆ ವಸ್ತುವಿಗೆ ಆ ರೂಪ ಬಂತು. ಹಾಗಾಗಿ ಪ್ರಪಂಚದಲ್ಲಿ ಎಷ್ಟು ವಸ್ತುಗಳಿವೆಯೋ ಅಷ್ಟು ರೂಪಗಳನ್ನು ಕಂಡುಬಿಟ್ಟಿದ್ದಾನೆ ಅರ್ಜುನ. ವಿಶ್ವಂ ಅನಂತ ರೂಪಂ, ಅದರ ಆ ರೂಪಗಳಿಂದ ನೀನು ಎಲ್ಲಿ ನೋಡಿದರೆ ಅಲ್ಲಿ ತುಂಬಿರ್ತಕ್ಕ ನಿನ್ನ ನೋಡಿದೆ ನಾನು ಅಂತ ಹೇಳಿದ್ದಾನೆ. ಅದಕ್ಕೆ ನಿನಗೆ ತೋರಿಸಿದೆ ತನ್ಮೇ. ಅದು ಏನು ಅಂದರೆ, ತ್ವದನ್ಯೇನ ನದೃಷ್ಟಪೂರ್ವಂ, ನೀನು ಅಲ್ಲದೆ ಇನ್ಯಾರೂ ಈ ರೂಪವನ್ನು ಈ ತನಕ ನೋಡಿಲ್ಲ ಅಂತ. ಇದರಲ್ಲೊಂದು ಧ್ವನಿ ಇದೆ, ನೀನು ಅಲ್ಲದೆ ಇನ್ಯಾರು ನೋಡಿಲ್ಲ ಅಂದರೆ ನೀನು ನೋಡಿದ್ದಿಂತು ಒಂದು ಅರ್ಥ ಆಗೋದಿಲ್ಲ.
ನೀನಲ್ಲದೆ ಇನ್ಯಾರೂ ಈ ತನಕ ನೋಡಿಲ್ಲ ಅಂದ್ರೆ ನೀನು ಈ ಮೊದಲೇ ನೋಡಿದ್ದಿ ಯಾವಾಗ? ಇಂದ್ರ ರೂಪದಲ್ಲಿ. ನೀನು ಇಂದ್ರನಾಗಿದ್ದಾಗಲೇ ಈ ರೂಪ ನಿನಗೆ ತೋರಿಸಿದ್ದೆ, ಮತ್ತೆ ಅರ್ಜುನನಾಗಿದ್ದಾಗ ಪುನಃ ತೋರಿಸ್ತಾ ಇದ್ದೇನೆ. ಮತ್ತು ನಿನ್ನಿಂದ ನೀನಲ್ಲದೆ ಇನ್ಯಾರು ನೋಡಿದ್ದಲ್ಲ ಅಂದ್ರೆ ನಿನಕ್ಕಿಂತ ಕೆಳಗಿನವರು, ನಿನಕ್ಕಿಂತ ಮೇಲದರ್ಜೆಯವರೆಲ್ಲ ಇದಕ್ಕಿಂತ ವಿಶಿಷ್ಟವಾದ ರೂಪವನ್ನು ನೋಡಿದ್ದಾರೆ. ಇಂದ್ರಾದಿ ಇಂದ್ರನಿಂದ ಮೇಲೆ ಗರುಡಶೇಷ ರುದ್ರಾದಿಗಳು ಪ್ರಾಣದೇವರು ಇದಕ್ಕಿಂತಲೂ ಅಧಿಕವಾದ, ಇದಕ್ಕಿಂತ 100 ಪಟ್ಟು ಅಧಿಕವಾದಂತಹ ಭಗವಂತನ ವಿಶ್ವರೂಪವನ್ನು ಗರುಡಶೇಷ ರುದ್ರಾದಿಗಳು ನೋಡಿದ್ದಾರೆ. ಅದಕ್ಕಿಂತಲೂ 100 ಪಟ್ಟು ಅಧಿಕವಾಗಿರತಕ್ಕಂತಹ ಭಗವಂತನ ವಿಶ್ವರೂಪವನ್ನು ವಾಯುದೇವ ಬ್ರಹ್ಮದೇವರು ಕಂಡಿದ್ದಾರೆ. ಅಂದರೆ ನೋಡಿ, 100 × 100 10,000 ಪಟ್ಟು. ಅರ್ಜುನ ಯಾವ ವಿಶ್ವರೂಪವನ್ನು ನೋಡಿ ಗಾಬರಿಯಾದನೋ ಅದಕ್ಕಿಂತ 10,000 ಪಟ್ಟು ಹೆಚ್ಚು ದೊಡ್ಡದಾಗಿರ್ತಕ್ಕ ವಿಶ್ವರೂಪವನ್ನ ವಾಯುದೇವರು ಭೀಮಸೇನ ಕಂಡಿದ್ದಾರೆ, ವಾಯುದೇವರು ಕಂಡಿದ್ದಾರೆ, ಚತುರ್ಮುಖ ಕಂಡಿದ್ದಾನೆ. ಗಾಬರಿ ಆಗಲಿಲ್ಲ ಅವರಿಗೆ. ಆದರೆ ಇವನಿಗೆ ಇದನ್ನು ಕಂಡು ಗಾಬರಿ ಆಗೋಯ್ತು. ಅದಕ್ಕೆ ಆಯ್ತಪ್ಪ, ಆದರೆ ಒಂದು ವಿಷಯ, ನಿನ್ನ ಮೇಲೆ ನಾನು ಪ್ರಸನ್ನನಾಗಿ ಇದನ್ನು ಕೊಟ್ಟೆ, ಯಾಕೆಂದ್ರೆ ನಿನ್ನ ಯಾವುದೇ ಪ್ರಯತ್ನದಿಂದ ಇದು ಆದದ್ದಲ್ಲ. ಯಾಕೆ ನಾನು ದೇವರನ್ನ ಆರಾಧನೆ ಮಾಡಿದೆ, ನಾನು ಯಜ್ಞಯಾಗಗಳನ್ನು ಮಾಡಿದೆ, ನಾನು ವೇದಾಧ್ಯಯನ ಮಾಡಿದೆ, ನಾನು ಶಾಸ್ತ್ರವನ್ನು ಓದಿದೆ, ನಾನು ವಿದ್ವಾಂಸನಾದೆ, ದೇವರು ಬರಲೇಬೇಕು, ಬಾರದೆ ಏನು ಮಾಡ್ತಾನೆ? ನಿಮ್ಮ ಯಾವ ಕಂಪಲ್ಷನ್ಗೂ ನಾನು ಒಳಗಾಗುವನಲ್ಲ ಅಂತಾನೆ. ನವೇದ ಯಜ್ಞಾಧ್ಯಯನೈ ನದಾನೈ ನಚ ಕ್ರಿಯಾಭಿ, ಯಾವುದಕ್ಕೂ ನಾನು ಬಗ್ಗುವವನಲ್ಲ. ನ ತಪೋಭಿರುಗ್ರೈಹಿ ಏವಂ ರೂಪ ಶಕ್ಯ ಅಹಂ ನೃಲೋಕೆ ದ್ರಷ್ಟು ಮದನ್ಯೇನ ಕುರು ಪ್ರವೀರಾತ್. ನನ್ನನ್ನು ನೋಡಲಿಕ್ಕೆ ನೀವೇನು ಮಾಡಬಹುದು ಬಹಳ ಅಂದರೆ, ಮನುಷ್ಯರು ಮಾಡಬಹುದಾದ ಎಲ್ಲ ಒಂದು ಲಿಸ್ಟ್ ಕೊಡ್ತಾನೆ ಕೃಷ್ಣ. ನವೇದ ಯಜ್ಞಾಧ್ಯಯನೈಹಿ, ಸಾಮಾನ್ಯ ಜನರು ಏನು ತಿಳ್ಕೊಂಡು ಅಂದರೆ, ನಾವೇದವೆನ್ ಮನುತೇತಂ ಬೃಹಂತಂ ವೇದಾಶ್ಯೇ ವೈ ನಂಬೇದೆಯಂತೆ ತಸ್ಮಾದಾಹುರ್ ವೇದ ಇತಿ, ಭಗವಂತನನ್ನು ತಿಳಿಸುವಂತಹ ಗ್ರಂಥ ವೇದ. ಅದರಿಂದ ವೇದವನ್ನು ಓದಿ ನಿರಂತರ ವೇದಾಧ್ಯಯನ ಮಾಡಿದರೆ ಭಗವಂತ ತಿಳಿತಾನೆ ಅಂತ ಅನ್ನತಕ್ಕಂಥ ಒಂದು ಭ್ರಮೆ ಇದೆ. ಬಹಳ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ವೇದ ಓದಿದ ಕೂಡಲೇ ದೇವರು ತಿಳಿತಾನೆ ಅಂತ. ವೇದ ಓದಿದ ಕೂಡಲೇ ದೇವರು ತಿಳಿಯೋಲ್ಲ, ವೇದ ಓದಿ ನಾಸ್ತಿಕರಾದವರು ಉಂಟು. ನಿಮ್ಗೆ ಗೊತ್ತಿದೆ, ಜಗತ್ತಿನಲ್ಲೇ ವರ್ಲ್ಡ್ ಫೇಮಸ್ ಸ್ಕಾಲರ್ ರಾಹುಲ ಸಾಂಕೃತ್ಯಾಯನ ವಾಸ್ ಎ ಗ್ರೇಟೆಸ್ಟ್ ವೇದಿಕ್ ಸ್ಕಾಲರ್ ಅಟ್ ದ ಟೈಮ್. ಆತ ಇಡೀ ವೇದ ಓದಿಕೊಳ್ಳಿ ನಾಸ್ತಿಕಾಗಿ ದೇವರ ನಂಬಿಕೆ ಬಿಟ್ಟು ಕಮ್ಯುನಿಸ್ಟ್ ಪಾರ್ಟಿಗೆ ಸೇರಿದ. ಹಣೆ ಬರಹ ಬೇರೆ, ಏನು ಓದಿದ್ರು ದೇವರು ತಿಳಿಯೋದು. ವೇದ ಓದಿದ ಕೂಡ ದೇವರು ತಿಳಿತಾರೆ ಅಂತೇನೂ ಇಲ್ಲ. ನಮ್ಮ ಸಾಯಣರು 4 ವೇದಗಳಿಗೆ ಪ್ರಚಂಡ ಭಾಷೆ ಬರೆದ್ರು, ದೇವರ ವಿಷಯ ಬಂದುಬಿಟ್ಟು ಮತ್ತೆಲ್ಲ ಬರೆದ್ರು. ಅದರಲ್ಲಿ ಭಗವಂತನ ವಿಷಯವೇ ಇಲ್ಲ, ಅದರಲ್ಲಿ ಬರೀ ಕರ್ಮ, ಪ್ರಾರಬ್ಧ ಕರ್ಮ ಅಲ್ವಾ ಅವರದ್ದು. ಹೀಗೆ ಆಗುತ್ತೆ, ಈ ಥರ ಆಗ್ಬಿಡುತ್ತೆ. ಅದರಿಂದ ಅವರು ವೇದ ಯಜ್ಞಾಧ್ಯಯನೈಹಿ ಅಂತ ಈ ಶಬ್ದ ನಿಮಗೆ ಕೇಳುವಾಗ ಓದುವಾಗ ಅರ್ಥ ಆದ ಹಾಗೆ ಅನಿಸ್ತದೆ, ಅದರ ಅರ್ಥ ಹೇಳಿ ಅಂದರೆ ನಿಮಗೆ ಹೇಳಿಕ್ಕೆ ಬರೋಲ್ಲ. ವೇದ ಯಜ್ಞಾಧ್ಯಯನ ಅಂದರೆ ಏನು? ಅದು ಬಹಳ ವಿಚಿತ್ರ ಇದೆ. ವೇದ ಅಂದರೆ ಗುರುಮುಖದಿಂದ ವೇದದ ಶ್ರವಣ. ಗುರುಮುಖದಿಂದ ಮೊದಲು ವೇದ ಗುರುಕುಲಕ್ಕೆ ಹೋದೆವು, ವೇದ ಓದಿದೆವು, ವೇದ ಓದಿ ಆಯಿತು ಬಂದೆವು. ಬಂದ ಮೇಲೆ ಎರಡು ಕೆಲಸ, ಒಂದು ಯಜ್ಞ. ಯಾಕೆಂದರೆ ವೇದ ಓದಿದ್ದ್ಯಾಕೆ? ವೇದೋಕ್ತ ಕರ್ಮಾನುಷ್ಠಾನ ಮಾಡ್ತೇನೆ ಅಂತಲ್ವ, ಯಜ್ಞೋಪವೀತ ಹಾಕೊಂಡದ್ಯಾಕೆ? ವೇದದಲ್ಲಿ ಹೇಳಿದ ಯಜ್ಞಾನುಷ್ಠಾನ ಮಾಡ್ತೇವೆ ಅಂತಲ್ವ. ಹಾಗಾಗಿ ವೇದದಿಂದ ಮೊದಲು ವೇದದ ಕರ್ಮದ ಮುಖದ ಅನುಷ್ಠಾನ, ಅದೇ ಯಜ್ಞ. ವೇದ ಓದಿದ ಕೂಡಲೇ ವೇದದಲ್ಲಿ ಹೇಳಿರತಕ್ಕಂಥ ಕರ್ಮಾನುಷ್ಠಾನ ಎರಡನೇದು. ಅಂದರೆ ಅದು ವೇದ ಅನ್ನೋದು ಬ್ರಹ್ಮಚರ್ಯದ ಸಂಕೇತ. ವೇದಾಧ್ಯಯನ ಆಯಿತು, ಮದುವೆ ಆಯಿತು, ಮನೆ ಬಂದ, ಗೃಹಸ್ಥ ಧರ್ಮದಲ್ಲಿ ವೇದೋಕ್ತ ಕರ್ಮಾನುಷ್ಠಾನ, ಅದು ಎರಡನೇದು ಯಜ್ಞ. ಯಜ್ಞ ಅಂದರೆ ಅದು ಗೃಹಸ್ಥ ಧರ್ಮ, ಒಂದು ಬ್ರಹ್ಮಚರ್ಯ ಮತ್ತು ಗೃಹಸ್ಥ ಧರ್ಮ. ವೇದದ ಅಂದರೆ ವೇದಾಧ್ಯಯನ ಗುರುಮುಖದಿಂದ, ಅಲ್ಲಿಂದ ಯಜ್ಞ. ಯಜ್ಞಕ್ಕೆ 3 ಅರ್ಥ ಇದೆ ಸಂಸ್ಕೃತದಲ್ಲಿ. ಏನು? ಯಜ ದೇವ ಪೂಜಾ ಸಂಗತೀಕರಣ ದಾನೇಶು. ಅದು 3 ಅರ್ಥದಲ್ಲೂ ಯಜ್ಞ. ಒಂದು ಯಜ್ಞ ಅಂದರೆ ಭಗವಂತನ ಆರಾಧನೆ, ನಾನಾ ವಿಧವಾದ ಯಜ್ಞ ಅಂದರೆ ಅಗ್ನಿಮುಖದಲ್ಲಿಯೂ ಆಗಬಹುದು, ಬೇರೆ ರೀತಿ ಒಟ್ಟಿಗೆ ಭಗವಂತನ ಆರಾಧನೆ. ಯಜ್ಞ ವೇದೋಕ್ತವಾದ ವಿಧಾನದಲ್ಲಿ ಭಗವಂತನ ಆರಾಧನೆ ನಡೆಯಿತು ಮನೆಯಲ್ಲಿ. ಆಮೇಲೆ ಸಂಗತೀಕರಣ, ಅದು ಯಜ್ಞ. ವೇದವನ್ನು ಓದಿ ಬಂದ ಮೇಲೆ ವೇದ ಓದಿದವರ ಜೊತೆಗೆ ಕೂತು ಚರ್ಚೆ ಮಾಡೋದು, ಅದು ಯಜ್ಞ, ಜ್ಞಾನ ಯಜ್ಞ ಅದು, ಸಂಗತೀಕರಣ. ಆಮೇಲೆ ವೇದದಲ್ಲಿ ಹೇಳಿರ್ತಕ್ಕಂಥ ವಿಷಯವನ್ನು ನಾವು ಹೀಗೆ ಮನನ ಮಾಡಿದೆವಲ್ಲ, ಓದಿದೆವು ಮತ್ತೆ ಓದಿದವರ ಒಟ್ಟಿಗೆ ಕುಳಿತು ಚರ್ಚೆ ಮಾಡಿದೆವು. ಆಮೇಲೆ 3ನೇದು ದಾನ, ವೇದ ದಾನ ಅಂದ್ರೆ ಪಾಠ ಹೇಳಿದು ಶಿಷ್ಯರಿಗೆ, ಜ್ಞಾನದಾನ. ಇದಿಷ್ಟು ಯಜ್ಞ. ವೇದ ಓದಿ ಇದು
ಶಿಷ್ಯರಿಗೆ ಇದು ಇಷ್ಟು ಯಜ್ಞ. ಒಂದು ವೇದವನ್ನ ವೇದದಲ್ಲಿ ಹೇಳಿರತಕ್ಕಂಥ ಕರ್ಮಾನುಷ್ಠಾನ, ಆಮೇಲೆ ತಮ್ಮ ವೇದಜ್ಞರ ಜೊತೆಗೆ ವೇದಾರ್ಥ ಚಿಂತನ, ಅದರಿಂದ ಮನನ ಮಾಡಿ ವೇದದ ಅರ್ಥವನ್ನು ಶಿಷ್ಯರಿಗೆ ದಾನ, ಜ್ಞಾನದಾನ. ಇದಿಷ್ಟು ಯಜ್ಞ ಆಯಿತು, ವೇದ ಯಜ್ಞ ಆಯಿತು. ಮೂರನೇ ಸ್ಟೇಜಿಗೆ ಬರುವಾಗ ಕರ್ಮದಿಂದ ಆಚೆಗೆ ಹೋದೆವು. ಈಗ ಕರ್ಮಾನುಷ್ಠಾನ, ಕರ್ಮಮುಖವಾದಂಥ ಯಜ್ಞಾದಿಗೆ ಕರ್ಮಾನುಷ್ಠಾನ ಆಯಿತು, ಆಮೇಲೆ ಚಿಂತನ ಆಯ್ತಲ್ಲ, ಚಿಂತನ ಆಯಿತು, ಪಾಠ ಹೇಳಲಿಕ್ಕೆ ಜ್ಞಾನದಾನ ಮಾಡುವಾಗ ಹೊಸ ಅರ್ಥಗಳು ಹೊಳಿಯಲಿಕ್ಕೆ ಪ್ರಾರಂಭ ಆಯಿತು. ಆಗ ಮೂರನೇ ಸ್ಟೇಜ್ನಲ್ಲಿ ಅಧ್ಯಯನ, ಅಧಿಕಸೆ ಭಗವತಃ ಅಯನಂ ಜ್ಞಾನಂ, ಇಡೀ ವೇದ ಭಗವತ್ ಪರವಾಗಿ ಕಾಣಿಸ್. ಅಧ್ಯಯನ ಅಂದರೆ ಸರ್ವೋತ್ತಮನಾದ ಭಗವಂತನ ಅರಿವನ್ನು ವೇದದ ಮೂಲಕ ಪಡೆಯುವುದು, ಅದು ಮೂರನೇ ಸ್ಟೇಜ್. ಅದು ವಾನಪ್ರಸ್ಥ ಸನ್ಯಾಸಕ್ಕೆ ಸಂಬಂಧಪಟ್ಟು, ಅಂದರೆ ಭಗವತ್ ಪರವಾದ ಅರ್ಥ ಆಗಬೇಕಾಗಿದ್ದರೆ ವಾನಪ್ರಸ್ಥರೇ ಸನ್ಯಾಸಿಗಳೇ ಆಗಬೇಕು ಅಂತಲ್ಲ, ಇದೊಂದು ಸಹಜವಾದ ನಡೆ ಹೇಳಿದ್ದು ನಾನು. ಎಲ್ಲರೂ ಬ್ರಹ್ಮಚರ್ಯದಿಂದ ಎಲ್ಲ ಆಶ್ರಮದಲ್ಲೂ ಭಗವತ್ಪರವಾದ ಅನುಸಂಧಾನ ಮಾಡಬಹುದು, ಸನ್ಯಾಸ ಆದಮೇಲೂ ಭಗವತ್ಪರವಾದ ಅನುಸಂಧಾನ ಮಾಡದೇ ಇರಬಹುದು, ಅದು ಅವರವರ ಜೀವಕ್ಕೆ ಸಂಬಂಧಪಟ್ಟದ್ದು. ಆದರೆ ಇದು ಸಹಜವಾದ ನಡೆ. ಹೀಗೆ ವೇದ ಯಜ್ಞ ಅಧ್ಯಯನ, ನೀನು ಚತುರಾಶ್ರಮಗಳಲ್ಲಿ ವೇದಾಧ್ಯಯನ ಮಾಡಿ, ವೇದೋಕ್ತವಾದ ಕರ್ಮಾನುಷ್ಠಾನ ಮಾಡಿ, ವೇದಾರ್ಥ ಚಿಂತನೆ ಮಾಡಿ, ವಿದ್ಯಾರ್ಥಿಗಳಿಗೆ ವೇದದ ಜ್ಞಾನದಾನ ಮಾಡಿ, ನಿರಂತರವಾದ ಜ್ಞಾನದಾನದಿಂದ ವೇದದಲ್ಲಿ ಅಧಿಕನಾದ ಭಗವಂತನ ಅಯನವನ್ನು ಭಗವತ್ ಪರತ್ವ ಅನುಸಂಧಾನ ಮಾಡಿದರೂ ಕೂಡ ಭಗವತ್ ಸಾಕ್ಷಾತ್ಕಾರ ಆಗತ್ತೆ ಅಂತ ಗ್ಯಾರಂಟಿ ಇಲ್ಲ ಅನ್ನೋದು. ನ ವೇದ ಯಜ್ಞಾಧ್ಯಯನೈಹಿ ನ ದಾನೈಹಿ, ವೇದದಲ್ಲಿ ಹೇಳಿರತಕ್ಕಂಥ ದಾನ ಜ್ಞಾನದಾನ ಬಂತು ಅದಲ್ಲ, ಬೇರೆ ಬೇರೆ ಅನ್ನದಾನ, ಅರ್ಥದಾನ, ಕನ್ಯಾದಾನ, ಏನೇನೋ ದಾನ. ಮನುಷ್ಯ ಯಾರಿಗೆ ಏನು ದಾನ ಅಂದರೆ ಏನು ಗೊತ್ತಾ, ಯಾವುದು ನಮ್ಮಲ್ಲಿ ಸರ್ಪಲಸ್ ಇದೆಯೋ ಅದನ್ನು ಯಾರ ಹತ್ರ ಇಲ್ಲವೋ ಅವ್ರಿಗೆ ಕೊಡೋದು ಅಷ್ಟೇ, ಯಾವುದು ಎನಿಥಿಂಗ್. ಕಡೆಗೆ ಏನೂ ಇಲ್ಲದಿದ್ದರೆ ಒಬ್ಬರು ಹೆದರಿದ್ದಾಗ ಧೈರ್ಯ ಕೊಡುವುದು ಅಭಯದಾನ, ಒಬ್ಬರು ನೀರಿನಲ್ಲಿ ಮುಳುಗುತ್ತಾ ಇದ್ದಾಗ ಮೇಲೆತ್ತಿ ಹಾಕುವುದು ಪ್ರಾಣದಾನ, ಅದು ಜೀವದಾನ. ಯಾವರು ಯಾವ ದಾನ ದಾನ ಅಂತಂದರೆ ಅಂಥದ್ದು ಇಂಥದ್ದಲ್ಲ, ಎಲ್ಲೋ ಏನೂ ಇಲ್ಲ ನನ್ನ ಹತ್ರ, ಬಿಡಿ ಕಾಸು ಇಲ್ಲ, ಏನು ಕೊಡೋದು, ಏನು ಬೇಡ, ಇನ್ನೊಬ್ರು ಧೈರ್ಯ ಕೊಡು, ಭೀತನಿಗೆ ಧೈರ್ಯ ಕೊಡು, ಅಭಯದಾನ ಮಾಡು, ಅದಕ್ಕಿಂತ ದೊಡ್ಡ ದಾನ ಇಲ್ಲ. ಯಾಕೆಂದರೆ ಅಭಯದಾನ ಮತ್ತು ಜ್ಞಾನದಾನ ಉಂಟಲ್ಲ, ಅದು ಯಾವ ದಾನವೂ ನಿಷಿದ್ಧ ಸ್ವಾಮಿಗಳಿಗೆ, ಇದು ಎರಡು ವಿಷಿತ. ಸನ್ಯಾಸಿಗಳಿಗೆ ಕೂಡ ವಿಹಿತವಾದ್ದು ಜ್ಞಾನದಾನ ಮತ್ತು ಅಭಯದಾನ, ಅದನ್ನು ಸನ್ಯಾಸಿಗಳು ಕೊಡಬಹುದು. ಉಳಿದದ್ದು ದಾನ ಮಾಡುವ ಅಧಿಕಾರ ಸ್ವಾಮಿಗಳಿಗೆ, ಎಲ್ಲ ಎಲ್ಲ ತ್ಯಾಗ, ಅಗ್ನಿಮುಖದ ಕರ್ಮವನ್ನು ತ್ಯಾಗ ಮಾಡಿದವರು ಯತಿಗಳು, ಆದರೆ ಅವರಿಗೂ ಈ ಎರಡು ದಾನ ಅನ್ನೋದು ಸರ್ವತ್ರ, ಜ್ಞಾನದಾನ ಅಭಯದಾನ. ಆದ್ದರಿಂದ ದಾನ ಯೋಗ್ಯರಿಗೆ ಯೋಗ್ಯ ಕಾಲದಲ್ಲಿ ಯೋಗ್ಯರಿಗೆ ಯೋಗ್ಯವಾದದ್ದನ್ನು ಕೊಡುವುದು. ಯಾಕೆಂದರೆ ಕಂಠಮಠ ಉಂಡು ಬಂದವರನ್ನು ಬನ್ನಿ ಅನ್ನ ಹಾಕ್ತೇನೆ, ಊಟ ಮಾಡಿ, ಅನ್ನದಾನ ಮಾಡ್ತೇನೆ, ಯಾಕೆ ಮಾಡಬೇಕು? ಅವರಿಗೆ ಪಾಪ ಹಿಂಸೆ, ನಾವು ಬಳಸುವುದು ಅವ್ರಿಗೆ ಹಿಂಸೆ. ಆದರೆ ನಾವು ಅವ್ರಿಗೆ ಉಪಚಾರ ಮಾಡ್ತೇವೆ, ಅಥವಾ ಯೋಗ್ಯರಿಗೆ ಅವರು ಯೋಗ್ಯರಲ್ಲ. ಅನ್ನದಾನಕ್ಕೆ ಯಾರು ಯೋಗ್ಯರು? ಅನ್ನಸ್ಯ ಕ್ಷುಧಿತಂ ಪಾತ್ರಂ, ಹಸಿದವರಿಗೆ ಹಾಕಬೇಕು, ಹೊಟ್ಟೆ ತುಂಬಿ ಬಂದವರಿಗೆ ಉಪಚಾರ ಮಾಡಿ ಏನು ಉಪಯೋಗ? ಆಯಿತು, ದಾನದಲ್ಲಿ ಯೋಗ್ಯರಿಗೆ ಯೋಗ್ಯ ಕಾಲದಲ್ಲಿ ದಾನ. ಉದ್ದಾಲಕ ಹಾಲು ಕೊಡದ ದನ ದಾನ, ಯಾಕಂದ್ರೆ ಹಟ್ಟಿಯಲ್ಲಿ ಕಟ್ಟಿ ಸುಮ್ಮನೆ ಸಾಕಲಿಕ್ಕೆ ರಗಳೆ ಹೋಗಲಿ, ಅದು ಬ್ರಾಹ್ಮಣರು ಕೊಂಡೋಗ್ಲಿ ಹೊತ್ತಲಾಗಿದ್ದು. ಅಂದರೆ ನಮಗೆ ಭಾರವಾದದ್ದನ್ನು ಇನ್ನೊಬ್ಬರಿಗೆ ಕೊಡುವುದಲ್ಲ, ನಮಗೆ ಯಾವುದು ನಮಗೆ ಇಷ್ಟವೋ ಅದನ್ನು ಇನ್ನೊಬ್ಬರಿಗೆ ಕೊಡುವುದು. ಅದು ಯಾರಿಗೆ ಅದರ ಅಗತ್ಯ ಉಂಟೋ ಅವರಿಗೆ, ಯಾವಾಗ ಅಗತ್ಯ ಉಂಟೋ ಆವಾಗ, ಯಾವಾಗ ಯಾವುದು ಯಾರಿಗೆ ಅವಶ್ಯವೋ ಆಗ ಅವರಿಗೆ ಅದನ್ನು, ನಮಗೆ ಅಗತ್ಯ ಇರುವುದನ್ನೇ ನಮಗೆ ಬೇಡವಾದ್ದನ್ನು ಕೊಡುವುದಕ್ಕೆ ದಾನ ಅಂತ ಹೇಳೋದು. ಯಾವ ದಾನವೂ ಆಗ್ಬೋದು, ಅದಕ್ಕೆ ನ ದಾನೈಹಿ, ನೀವು ಬೇಕಾದಷ್ಟು ದಾನ ಮಾಡಬಹುದು. ತ್ಯಾಗ, ದಾನ ಅಂದರೆ ತ್ಯಾಗ, ನಮ್ಮಲ್ಲಿ ಇದ್ದದ್ದನ್ನು ತ್ಯಾಗ ಮಾಡುವುದರಲ್ಲಿ ಒಂದು ಆನಂದವನ್ನು ಕಾಣುವುದೇ ನಿಜವಾದ ದಾನ. ಹೀಗೆ ನಮಗೆ ಇಷ್ಟವಾದ್ದನ್ನು ತ್ಯಾಗ ಮಾಡುವುದು, ಅದು ಇನ್ನೊಬ್ಬರಿಗೆ ಅಗತ್ಯವಾದ್ದನ್ನು ಅಗತ್ಯವಾದ ಸಮಯದಲ್ಲಿ ಕೊಡುವಂಥದ್ದು. ಅಂಥದ್ದು ಬೇಕಾದಷ್ಟು ಪುಣ್ಯ ಬರಬಹುದು, ಆದರೆ ಭಗವಂತನ ಸಾಕ್ಷಾತ್ಕಾರ ಆಗೋಲ್ಲ. ನೀವು ಏನು ದಾನ ಮಾಡಿದ್ರು ಭಗವಂತ ಹೊಡೆಯೋದು. ನವೇದ ಯಜ್ಞಾಧ್ಯಯನೈಹಿ ನ ದಾನೈಹಿ, ಯಾವುದಕ್ಕೂ ಭಗವಂತ ಒಲಿಯೋಲ್ಲ. ಆಮೇಲೆ ನಚ ಕ್ರಿಯಾಭಿಹಿ, ಯಾವ್ಯಾವುದೋ ಪುಣ್ಯಕರ್ಮ, ಗಂಗಾ ಸ್ನಾನ, ಬದ್ರಿ ರಾಮೇಶ್ವರ ಯಾತ್ರೆ, ಏನು ಪುಣ್ಯಕರ್ಮ ಮಾಡಿ ಕ್ರಿಯಾಭಿಹಿಂದ. ಮೊದಲು ಯಜ್ಞ ಅನ್ನೋದು ಹೇಳಿ ಆಗಿದೆ, ಅದು ಇದು ಬೇರೆ, ತದ ಅತಿರಿಕ್ತ. ನಚ ಕ್ರಿಯಾಭಿಹಿ, ಏನೇನೋ ಪುಣ್ಯಕರ್ಮಗಳು, ಯಾವ ಪುಣ್ಯಕರ್ಮಾಚರಣೆಯಿಂದಲೂ ಭಗವಂತ ಒಲಿಯಬೇಕಾದ ಅಗತ್ಯ ಇಲ್ಲ. ನ ತಪೋಭಿರುಗ್ರೈಹಿ, ಅಲ್ಲ ಅದನ್ನು ನೋಡಿ, ತಪಸ್ಸು ಮಾಡಿ ರಾಕ್ಷಸರು ತಪಸ್ಸು ಮಾಡಿದ್ರು ಒಲಿತಾನೆ ಭಗವಂತ,
ರಾವಣ ಕೂಡ ತಪಸ್ಸು ಮಾಡಿದಾಗ ಒಂದೊಂದೇ ತಲೆ ಕಡಿದಿಟ್ಟಾಗ ಹತ್ತು ಒಂಬತ್ತು ತಲೆ ಕಡಿದಾಗ ಹತ್ತನೇ ತಲೆ ಕಡಿಬೇಡ ಯಾ ನಾ ಬರ್ತೇನೆ ಅಂತ ಓಡಿ ಬಂದ. ಹೀಗೆ ಹೆದರಿಸಿದ್ರೆ ಬಂದೇ ಬರ್ತಾನೆ ದೇವರು. ಅದು ಕೃಷ್ಣ ದೇವ ಯಾವ ಉಗ್ರ ಕರ್ಮಗಳಿಗೂ ತಾನು ಬಗ್ಗುವವನಲ್ಲ. ನಾವು ಆತ್ಮಾಹುತಿ ಮಾಡಿಕೊಳ್ತೇನೆ, ಆತ್ಮಹತ್ಯೆ ಮಾಡಿ ಏನು ಹೇಳಿದ್ರು ನನ್ನನ್ನು ಹೆದರಿಸಿ ನೀವು ನನ್ನ ದರ್ಶನ ಪಡೆಯಲಾರಿರಿ. ನಾ ಉಗ್ರೈಹಿ ತಪೋಭಿಹಿ, ತಪಸ್ಸುಗಳಲ್ಲಿ ನಾನಾ ವಿಧ ಇದೆ. ಅದಕ್ಕೆ ಉಗ್ರೈಹಿ ಅಂತಂದ್ರೆ ಇಡೀ ಜೀವಮಾನದಲ್ಲಿ ಬ್ರಹ್ಮಚರ್ಯ ಪಾಲನೆ, ಉಪವಾಸಾದಿ ವ್ರತಾನುಷ್ಠಾನ ಇದೆಲ್ಲ ಉಗ್ರ ತಪಸ್ಸುಗಳು ಅಂತ. ಬ್ರಹ್ಮಚರ್ಯಾಧಿಕಂ ತಪಃ ಅಂತ. ಹೀಗೆ ದೇಹವನ್ನು ಅತ್ಯುಗ್ರವಾದ ತಪಸ್ಸಿನಿಂದ ದಂಡನೆ ಮಾಡಿದರೆ ಒಂದು ದಿವಸ ಬೇಗ ಸಾಯಬಹುದು ನೀನು, ಹೊರತು ನಾನು ಪ್ರತ್ಯಕ್ಷ ಆಗೋಲ್ಲ. ಇದು ಯಾವುದು ದೇವರನ್ನು ನಮಗೆ ಬೇಕಾದ ಹಾಗೆ ಕೇಳಲಿಕ್ಕೆ ದೇವರನ್ನು ಒಲಿಸುವ ವಿಧಾನ ಇದು ಯಾವುದೂ ಅಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ, ಇದನ್ನೇ ವೇದದಲ್ಲಿ ಹೇಳಿದರು ನೋಡಿ. ಈ ಮಾತು ಕಠೋಪನಿಷತ್ನಲ್ಲಿ ಬಂದಿದೆ, ಈ ಮಾತು ಅಥರ್ವಣ ಉಪನಿಷತ್ನಲ್ಲಿ ಬಂದಿದೆ. ನಾಯಮಾತ್ಮ ಪ್ರವಚನೇನ ಲಭ್ಯ, ಬೇಕಾದಷ್ಟು ಶಾಸ್ತ್ರ ಪ್ರವಚನ ಮಾಡಬಹುದು. ನ ಮೇಧಯ, ಎಲ್ಲ ಶಾಸ್ತ್ರಗಳನ್ನು ಬುದ್ಧಿಯಲ್ಲಿ ಸ್ಮರಣ ಶಕ್ತಿಯಲ್ಲಿ ಇಟ್ಟುಕೊಂಡು ಜಾಲಾಡಿಸಬಹುದು, ಜಾಲಾಡಿಸಬಹುದು. ಬೇಕಾದಷ್ಟು ಶಾಸ್ತ್ರ ಶ್ರವಣ ಮಾಡಬಹುದು. ಏನು ಮಾಡಿದರೂ ಭಗವಂತ ಪ್ರತ್ಯಕ್ಷ ಆಗ್ತಾನೆ ಅನ್ನೋ ಗ್ಯಾರಂಟಿ ಇದೆ. ಇದು ಯಾವುದಕ್ಕೂ ಮರಳಾಗುವುದಿಲ್ಲ. ಯಾವುದನ್ನು ನಮ್ಮ ತಪೋಭಿರುಗ್ರೈಹಿ ಏನು ಏವಂ ರೂಪ ಶಕ್ಯ ಅಹಂ. ಈ ಮನುಷ್ಯ ಲೋಕದಲ್ಲಿ ಕಾಣಿಸಿಕೊಳ್ಳುವುದು ಸಾಧ್ಯ. ಏವಂ ರೂಪ, ಈ ರೀತಿಯ ವಿಶ್ವರೂಪ ಕಾಣಬೇಕು ಅಂತ ನೀವು ಬಯಸಿದರೆ ಶಕ್ಯ ಅಹಂ. ಎರಡು ಕಡೆ ಹೀಗೆ ಪ್ರಯೋಗ ಮಾಡಿದ್ದಾರೆ. ಭಕ್ತ್ಯ ತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಏವಂ ರೂಪ ಶಕ್ಯ ಅಹಂ ಲೋಕೆ. ಎರಡು ಕಡೆಯೂ ಇದು ತಪ್ಪು ಪ್ರಯೋಗ. ಹೀಗೇನಾದರೂ ನೀವು ಶಾಲೆಯಲ್ಲಿ ಮಕ್ಕಳು ಪರೀಕ್ಷೆ ಪೇಪರ್ನಲ್ಲಿ ಬರೆದರೆ ಮೇಷ್ಟು ಫೇಲ್ ಮಾಡ್ತಾರೆ. ವೇದವ್ಯಾಸರು ಬರೆದದ್ದು, ಇದು ಫೇಲ್ ಮಾಡುವ ಹಾಗಿಲ್ಲ. ಮಕ್ಕಳು ಬರೆದ್ರೆ ಫೇಲ್ ಮಾಡ್ತಾರೆ. ಶಕ್ಯ ಅಹಂ ಅಂದರೆ ನಿನಗೆ ವ್ಯಾಕರಣ ಜ್ಞಾನ ಇಲ್ಲ, ಶಕ್ಯೋ ಅಹಂತ ಆಗುತ್ತೋ ಶಕ್ಯ ಅಹಂತ ಆಗೋಲ್ಲ ಅಂತ ಬೈದು ಬಿಡ್ತಾರೆ ಮೇಷ್ಟು. ಇದು ವೇದವ್ಯಾಸರ ಪ್ರಯೋಗ. ಹಾಗಾಗಿ ಒಂದು ವಿಶೇಷ ಅರ್ಥ ಇದೆ ಅದಕ್ಕೆ. ಜ್ಞಾನಿಗಳು ಸಹಜವಾಗಿ ಪ್ರಯೋಗಿಸುವುದನ್ನು ಬೇರೆ ರೀತಿಯಿಂದ ಪ್ರಯೋಗ ಮಾಡಿದರೆ ಅದಕ್ಕೊಂದು ಅರ್ಥ ಇದೆ. ತಮೇ ನೋಡಿ, ಅದನ್ನು ಬೇರೆ ಸ್ಪ್ಲಿಟ್ ಮಾಡಿ ಹೇಳುವುದು. ತಮೇವೈಕಂ ಜಾನಥ ಆತ್ಮಾನಮನ್ಯಾವಾಚೋ ಮುಂಚಥಾ ಮೃತಸ್ಯೈಷ ಸೇತು. ಮೊನ್ನೆ ಹೇಳಿದೆ ನಾನು, ತಮೇವೈಕಂ ಜಾನಥ ಆತ್ಮಾನಂ, ವಸ್ತುತಃ ಜಾನಥ ಅಂತ ರೂಪ ಆಗುವುದಿಲ್ಲ, ಅದು ಹೋಗಲಿ, ಅದು ಸಂಧಿಯೇ ಮಾಡಲಿ. ಜಾನಥ ತಮೇವೈಕಂ ಜಾನಥ ಆತ್ಮಾನಮನ್ಯಾವಾಚೋ ಮುಂಚಥಾ ಮೃತಸ್ಯೈಷ ಸೇತು, ಹೀಗೆ ಇರಬೇಕಿತ್ತು. ಜಾನಥ ಆತ್ಮಾನಮನ್ಯಾವಾಚೋ ಮುಂಚಥ ಅಂತ ಆಗಬೇಕಿತ್ತು. ಆದರೆ ಜಾನಥ ಆತ್ಮಾನಂ ಬೇರೆ ದೂರ ಮಾಡಿ ಹೇಳಿದ್ದಾರೆ. ಆ ಎರಡು ಶಬ್ದಗಳನ್ನ ಜೋಡಿಸಬೇಕಿತ್ತು, ಸಂಧಿ ಮಾಡಬೇಕಿತ್ತು, ಸಂಧಿ ಮಾಡಲಿಲ್ಲ. ಅದು ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಯಾಕೆಂದರೆ ಆ ಆತ್ಮ ಅದು ಅತ್ಯಂತ ವಿಲಕ್ಷಣ, ಅದು ಬೇರೆ, ಅದನ್ನೇ ನಾನು ತಿಳ್ಕೋಬೇಡ ಅಂತ ಹೇಳೋದಕ್ಕೋಸ್ಕರ ಹಾಗೆ ಹೇಳ್ತಾರೆ. ಹಾಗೆ ಶಕ್ಯ ಅಹಂ ಅಂತ ಶಕ್ಯೋ ಅಹಂ ಅಂತ ಒಟ್ಟಿಗೆ ಹೇಳುವ ಬದಲು ಶಕ್ಯ ಅಹಂ ಅಂದರು. ಅಂದರೆ ನಾನು ಏವಂ ರೂಪ ಶಕ್ಯ ಅಹಂ, ಈ ರೀತಿಯ ನನ್ನನ್ನು ನೀನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಎಂಥ ನಾನು ಶಕ್ಯ ಅಹಂ, ಅದು ಭಿನ್ನ ವಿಲಕ್ಷಣ ಸರ್ವ ವಿಲಕ್ಷಣವಾಗಿರತಕ್ಕ ನನ್ನನ್ನು ನೀನು ಯಾವ ರೀತಿಯನ್ನು ನನ್ನನ್ನು ಅರ್ಥ ಮಾಡಿಕೊಳ್ಳಲಾರೆ ತಿಳ್ಕೊಳ್ಳಲಾರೆ ಅಂತ ತೋರಿಸೋಕ್ಕೋಸ್ಕರ ಹಾಗೆ ವಿಸಂಧಿ ಅಥವಾ ದೂರ ಸಂಧಿ, ಸಂಧಿಯಲ್ಲಿ ವಿಕೃತವಾದ ಸಂಧಿ ಏನೇನೋ ಮಾಡ್ತಾರೆ. ಏವಂ ರೂಪ ಶಕ್ಯ ಅಹಂ ಲೋಕೆ, ಮನುಷ್ಯ ಲೋಕದಲ್ಲೇ ನನ್ನನ್ನು ಇಂಥ ವಿಶ್ವರೂಪದಿಂದ ನೋಡುವುದು ಸಾಧ್ಯ ಇಲ್ಲ. ದ್ರಷ್ಟುಂ ನ ಶಕ್ಯ ಯಾರು ತ್ವದನ್ಯೇನ, ನೀನಲ್ಲದೆ ಇನ್ಯಾರೂ ನೋಡುವುದು ಸಾಧ್ಯ ಇಲ್ಲ. ನೀನಲ್ಲದೆ ಅಂದರೆ ಅಲ್ಲಿ ಮತ್ತೆ ನಿನಗಿಂತ ಕೆಳಗಿನ ದರ್ಜೆಯವರು ನೀನು ನೋಡಿದ ಮಟ್ಟದಲ್ಲಿ, ಕೆಳಗಿನ ದರ್ಜೆಯಲ್ಲಿ ನೋಡೋದು ಕೂಡ ಅಂದರೆ ಇದು ಯಾವುದು ಇದ್ದು ಉಪಯೋಗ. ಇನ್ನೇನು ಬೇಕು, ಮತ್ತೆ ಭಕ್ತಿ ಬೇಕು. ಭಗವಂತನಲ್ಲಿ ಭಕ್ತಿ ಮತ್ತು ಶರಣಾಗತಿ ಇಲ್ಲದೆ ಶಾಸ್ತ್ರದ ಪಾಂಡಿತ್ಯ ಯಜ್ಞಯಾಗಾದಿಗಳಿಂದ ಅಂದರೆ ಅದೇನಾಗುತ್ತೆ ಗೊತ್ತುಂಟ? ಶಾಸ್ತ್ರದ ಪಾಂಡಿತ್ಯ ಮತ್ತು ಯಜ್ಞಯಾಗಾದಿಗಳು ಭಕ್ತಿಯಾಗಿ ಕೂಡದೇ ಇದ್ದರೆ ಏನಾಗತ್ತೆ? ಅದು ಈಗೋ ಆಗಿ ಕೂತ್ಬಿಡುತ್ತೆ. ಶಾಸ್ತ್ರದ ಪಾಂಡಿತ್ಯ ನಮಗೆ ಭಕ್ತಿಯನ್ನು ಕೊಡದೇ ಇದ್ದರೆ ನಾನು ದೊಡ್ಡ ಸ್ಕಾಲರ್ ಅಂತ ಈಗೋ ಮಾತ್ರ ಬರೋದಲ್ಲ. ಕರ್ಮ ಮಾಡುವಾಗ ಭಕ್ತಿ ಇಲ್ಲದೇ ಇದ್ದರೆ ನಾನು ಇಂಥ ಪುಣ್ಯಕರ್ಮ ಮಾಡಿದೆ, ಯಾರಿದ್ದಾರಯ್ಯ ಈಗಿನ ಕಾಲದಲ್ಲಿ ನನ್ನಷ್ಟು ಪುಣ್ಯಕರ್ಮ ಮಾಡಿದವರು ಬಂತು, ಈಗೋ ಎಲ್ಲ ಒಳ್ಳೆಯ ಕೆಲಸವು ಈಗೋ ಆಗಿ ಕೂತ್ಬಿಡುತ್ತೆ ನಮ್ಮಲ್ಲಿ. ವೆನ್ ಈಗೋ ಇಸ್ ದೇರ್, ಗಾಡ್ ವಿಲ್ ನೆವರ್ ಬಿ ದೇರ್. ಹಾಗಾಗಿ ಈಗೋ ಆಗಿ ಕಾಡತ್ತೆ ನಮ್ಮ ಪಾಂಡಿತ್ಯ, ಈಗೋ ನಾವು ಮಾಡಿದ ಪುಣ್ಯಕರ್ಮಗಳು, ಈಗೋ ನನ್ನಷ್ಟು ಪುಣ್ಯಕರ್ಮ ಮಾಡಿದವರು ಯಾರಿದ್ದಾರೆ, ನನ್ನಷ್ಟು ಹೋಮ ಹವನ ಮಾಡಿದವರು ಯಾರಿದ್ದಾರೆ, ನನ್ನಷ್ಟು ಯಜ್ಞಯಾಗ ಮಾಡಿದ. ಈಗ ನೋಡಿ, ದುರ್ಯೋಧನ ಪೌಂಡರ್ ಈಗ ಯಾಗ ಮಾಡಿಸಿದ, ಯಾಗೆ ಮಾಡಿಸಿದ್ದು ಅವನು ಹೇಳಿದ್ದೇನು ಗೊತ್ತುಂಟ ಪುರೋಹಿತರ ಹತ್ರ? ಪುರೋಹಿತರೇ,
ಪಾಂಡವರು ರಾಜಸಿಯಾಗಿ ಮಾಡಿದ್ರು, ಅದಕ್ಕಿಂತ ಗಡ್ದಾಗಬೇಕು ಅಂತ ಅಷ್ಟೇ. ಅವ್ರು ಇದು ದೇವರ ಪ್ರೀತಿ ಆಗಬೇಕು ಅಂತಲ್ಲ, ಅದಕ್ಕಿಂತ ಗಡ್ದಾಗಬೇಕಿದು. ಪಾಂಡವರು ಯಾಗ ಏನೂ ಉಪಯೋಗ ಇಲ್ಲ, ಇದೇ ಫಸ್ಟು ಅಂತ ಜನ ಹೊಗಳಬೇಕು, ನಾಳೆ ಪೇಪರ್ನಲ್ಲಿ ಬರಬೇಕು, ಇದು ನನ್ನ ಉದ್ದೇಶ. ಏನು ಬಂತು ಮಾಡಿ? ಸೊ ನಮ್ಮ ಎಲ್ಲ ಪುಣ್ಯಕರ್ಮಗಳ ಹಿಂದೆ ಈಗೋ ಕೂತ್ಬಿಡುತ್ತೆ. ನಮ್ಮ ಶಾಸ್ತ್ರ ಪಾಂಡಿತ್ಯದ ದೊಡ್ಡ ದುರಂತ ಇದು. ನನಗೆ ಎಷ್ಟೋ ಸರ್ತಿ ಅನಿಸೋದುಂಟು, ಶಾಸ್ತ್ರ ಓದಿ ಈಗೋ ಬರುವುದಿದ್ದರೆ, ಶಾಸ್ತ್ರ ಓದದೆ ಈಗೋಲೆಸ್ಸಾಗಿ ದಡ್ಡನಾಗಿ ದೇವರೇ ನನಗೆ ಏನೂ ಗೊತ್ತಿಲ್ಲ ಅಂತ ಬದುಕುವುದು ವಾಸಿ. ಅಷ್ಟು ದೊಡ್ಡ ದುರಂತ ಸ್ಕಾಲರ್ಶಿಪ್ನ ಜೊತೆಗೆ ಈಗೋ ಬಂದರೆ ಮುಗಿದವನ ಕಥೆ. ದೇವರಿಂದ ದೂರ ಹೋಗ್ತಾನೆ ಅವ. ಶಾಸ್ತ್ರ ಓದಿ ದೇವರಿಂದ ದೂರ ಆಗುವುದಕ್ಕಿಂತ ಶಾಸ್ತ್ರ ಓದಿ ಹತ್ರ ಆಗುವುದು ಒಳ್ಳೆಯದಲ್ವ? ಏನು ಓದಿದ್ರೆ ನಾನು ಏನು ಓದಿಲ್ಲ ದೇವರೇ ನನ್ನನ್ನು ಕಾಪಾಡು ಅಂತ ಶರಣಾಗತಿ ಆದರೂ ಉಂಟಲ್ಲ. ಈ ಶಾಸ್ತ್ರ ಓದಿದ ಮಂದಿಯ ದುರಾಗ್ರಹ ದುರಹಂಕಾರ ನೋಡಿಬಿಟ್ರೆ ಅವನ ಹತ್ರ ಸುಳಿಯೋಲ್ಲ ದೇವರು. ಈ ಪುಣ್ಯಕರ್ಮ ಮಾಡೋರು ಅಷ್ಟೇ, ಅವ್ರಿಗೆಲ್ಲ ಪುಣ್ಯಕರ್ಮ ಮಾಡಿ ಬೆಳಗಿನ ಸಂಜೆ ತನಕ ಜಪ ತಪ ಪೂಜೆ ಪುನಸ್ಕಾರ ಮಾಡಿ ಅವರಿಗೆಲ್ಲ ನಿಮ್ಮನ್ನು ನೋಡಿದಾಗ ನಮ್ಮನ್ನೆಲ್ಲ ನೋಡಿದಾಗ ಏನು ಗೊತ್ತಾ, ಎಲ್ಲ ಅಯೋಗ್ಯರು, ಅಂಗಿ ಹಾಕ್ಕೊಂಡು ತಿರುಗ್ತಾ ಇದ್ದಾವೆ, ನಾನೊಬ್ಬನೇ ಸ್ವರ್ಗಕ್ಕೆ ಹೋಗುವಂತ, ಉಳಿದವರೆಲ್ಲ ಅಯೋಗ್ಯರು ಅಂತ ಬರೋದು. ಮುಗೀತವ್ರ ಕಥೆ, ಎಲ್ಲ ಅಯೋಗ್ಯರು, ಇವರಿಗೆ ಆಚಾರ ಇಲ್ಲ ಅನುಷ್ಠಾನ ಇಲ್ಲ, ಹಂಗೆ ಹಾಕ್ಕೊಂಡು ತಿರುತ್ತಾ ಇದ್ದಾವೆ, ನಾನೊಬ್ಬನೇ ಈ ಸರ್ತಿ ಸ್ವರ್ಗಕ್ಕೆ ಹೋಗಿ, ಈ ರೀತಿ ಅಹಂಕಾರವಾಗಿ ಕೂತ್ಬಿಡುತ್ತೆ ಅನುಷ್ಠಾನ. ಅವ್ರ ಕಥೆ ಮುಗಿಯಿತು. ಇದು ಕೃಷ್ಣ ಇಲ್ಲಿ ಹೇಳೋದು, ನೀವು ಎಷ್ಟು ಅನುಷ್ಠಾನ ಮಾಡ್ಬೋದು, ಎಷ್ಟು ಶಾಸ್ತ್ರ ಓದ್ಬೋದು, ವೇದಾಧ್ಯಯನ ಮಾಡ್ಬೋದು, ವೇದ ಪಾಠ ಮಾಡ್ಬೋದು, ಏನು ಮಾಡಿದರೂ ಭಗವಂತನಲ್ಲಿ ಭಕ್ತಿ ಶರಣಾಗತಿ ಇಲ್ಲದೇ ಇದ್ದರೆ ಅದು ಬರೇ ಈಗೋ. ಈಗೋ ಇದ್ದಲ್ಲಿ ಭಗವಂತ ಇರೋಲ್ಲ, ಶರಣಾಗತಿ ಬೇಕು. ಅದೇ ಅನನ್ಯಾಹ ಚಿಂತೆಯಂತೋ ಮಾಂ ಯೋಜನಾಹ, ಅದು ಬೇಕು. ಆದ್ದರಿಂದ ಯಾರು ಕುರುಪ್ರವೀರ, ನೀನು ಕುರುವಂಶದ ಕುರುಪ್ರವೀರ ಅಂದರೆ ಕುರುವಂಶದ ಹಿರಿಯ ಅಂತ ಒಂದು ಅರ್ಥ. ಕುರು ಅಂದರೆ ಕರ್ಮ ಅಂತ ಅರ್ಥ. ಯತ್ ಕ್ರಿಯತೆ ತದಪಿ ಕುರು. ಕುರು ಅಂತ ಅನ್ನೋದು ಧಾತು ಅಲ್ಲ, ಕುರು ಅಂತ ಅಲ್ಲಿ ವಂಶದವರು. ಅವ್ರು ಯಾಕೆ ಗುರುಗಳು? ಅವರು ಸಮಾಜಕ್ಕೆ ಹಿತವಾಗಿರ್ತಕ್ಕ ಕರ್ಮಗಳನ್ನು ಮಾಡಿದವರು, ಅದರಿಂದ ಗುರು ವಂಶದವರು. ಕುರು ಅಂತ ಒಬ್ಬ ರಾಜ ಇದ್ದಲ್ಲ, ಅವನಿಗೆ ಕುರು ಅಂತ ಯಾಕೆ ಹೆಸರು? ಕುರು ಅಂದರೆ ಕರೋಷಿ ಅಂತ, ಅದು ಕ್ರಿಯಾಪದ ಅಲ್ಲ, ಅದು ಕುರು. ಕೃಣಿ ಧಾತುವಿನ ಲೋಟ್ ಮಧ್ಯಮ ಪುರುಷ ಅಲ್ಲ ಅದು. ಕುರು ಹೂ ಅಂದರೆ ಯಾಕೆ ಕರೋತಿ ಸ ಗುರು ಹೂ, ಸಮಾಜ ಹಿತ ಚಿಂತಕನಾಗಿರ್ತಕ್ಕವನ ಅರ್ಥದಲ್ಲಿ ಆ ಮಗುವಿಗೆ ಕುರು ಅಂತ ಹೆಸರಿಟ್ರು. ಸಮಾಜ ಹಿತ ಚಿಂತಕ ಆದ, ಅಪ್ಪ ಹೆಸರಿಟ್ಟದ್ದನ್ನು ಸಾರ್ಥಕ ಮಾಡಬೇಕು ಅಂತೇನಿಲ್ಲ ಮಕ್ಕಳು, ಅವನು ಮಾಡಿದ ಪಾಪ. ಹಾಗಾಗಿ ಅವನು ಒಳ್ಳೆಯ ಸಾರ್ಥಕ ಮಾಡಿ ಬದುಕಿದ್ರಿಂದ ಆ ವಂಶಕ್ಕೆ ಗುರು ವಂಶ ಅಂತ ಹೆಸರು ಬಂತು. ಈಗ ನೋಡಿ, ಬೇಕಾದ ಸ್ವಾಮಿಗಳಾಗೋದ್ರು ವ್ಯಾಸರಾಯ ಮಠದಲ್ಲಿ, ಆದರೆ ಆ ಮಠಕ್ಕೆ ಹೆಸರು ವ್ಯಾಸರಾಯ ಮಠ ಅಂತ. ವ್ಯಾಸರಾಯರು ಟಾಪ್ನಲ್ಲಿ ನಿಂತುಬಿಟ್ರು. ಆ ಇಡೀ ಆ ಪರಂಪರೆಗೆ ಅಸಾಧಾರಣವಾದ ಒಂದು ಗೌರವ ಬರುವಂಥ ಗ್ರಂಥ ರಚನೆ ಮಾಡಿ ಆ ಪರಂಪರೆಗೆ ವ್ಯಾಸರಾಯ ಮಠ ಅಂತ ಹೆಸರು ಬಂತು. ಅದು ಬೇರೆ ಸ್ವಾಮಿಗಳು ಆಗಿ ಹೋಗಿದ್ದಾರೆ, ಅವರ ಹೆಸರು ಬರಲಿಲ್ಲ, ಯಾಕೆಂದರೆ ಅವ್ರು ಟಾಪ್ನಲ್ಲಿ ನಿಂತು. ಅದೇ ಥರ ಕುರು ಆ ವಂಶದಲ್ಲೇ ಇಡೀ ವಂಶಕ್ಕೆ ಹೆಸರು ಕೊಡುವಂಥ ಮಹಾಪುರುಷರಾಗಿ ಬಂದ. ನೀನು ಆ ವಂಶದಲ್ಲಿ ಒಬ್ಬ ವೀರನಾಗಿ ಬಂದವ, ಕುರುಪ್ರವೀರ ಅಂತ. ಅಂದರೆ ನಾಳೆ ಕುರು ಅಂದರೆ ಏನು? ಕರ್ಮ ನಿಷ್ಠಾ ಅಂತ ಅರ್ಥ. ಲೋಕಹಿತ ಕರ್ಮದಲ್ಲಿ ನೀನು ವಿಶೇಷ ಏನು ಅಂದರೆ, ನೀನು ಕುರುಪ್ರವೀರ ಯಾಕೊತ್ತುಂಟ? ನೀನು ಅರ್ಜುನನಾಗಿ ಹುಟ್ಟು ಮುಂಚೆ ಕೂಡ ಕುರುಪ್ರವೀರ, ಕರ್ಮವನ್ನು ಮಾಡಿಸುವವನು ಕುರು. ಯಾಕೆ ಕಾರ ಇತಿ ಸ ಕುರು, ಕರ್ಮೇಂದ್ರಿಯ ದೇವತೆ ಯಾರಲ್ಲಿ? ಹಸ್ತದೇವತೆ ಇಂದ್ರ. ಆದ್ದರಿಂದ ನೀನು ಕರ್ಮೇಂದ್ರಿಯ ನಿಯಾಮಕನಾಗಿ ನೀನು ಮೂಲತಃ ಕುರುಪ್ರವೀರ. ಒಳ್ಳೆ ಕೆಲಸವನ್ನು ಮಾಡಿಸುವುದು ಅಥವಾ ಒಳ್ಳೆ ಕೆಲಸ ಮಾಡಿದಾಗ ಎರಡೂ ನಿನ್ನದೇ ಕೆಲಸ. ಹಸ್ತಾಭಿಮಾನಿ ದೇವತೆ ಇಂದ್ರ, ನೀನೇ ಇಂದ್ರನೇ ಅರ್ಜುನಾಗಿ ಬಂದವ, ನೀನಲ್ಲದೆ ಇನ್ನು ಯಾರಿಗೆ ತೋರಿಸ್ಬೇಕಪ್ಪ ನಾನು? ನೀನು ಇಂದ್ರನಾಗಿಯೇ ನನ್ನ ಅಪರೋಕ್ಷ ಜ್ಞಾನ ಪಡೆದು ನನ್ನ ದೊಡ್ಡ ಭಕ್ತ, ಅರ್ಜುನನಾಗಿ ಬಂದು ನೀನು ಅನನ್ಯವಾದ ಭಕ್ತಿಯಿಂದ ನನ್ನನ್ನು ನೋಡಿದಿ, ಪ್ರೀತಿಸಿದಿ, ಅದಕ್ಕೋಸ್ಕರ ನಿನಗೆ ತೋರಿಸಿದೆ. ಆದ್ದರಿಂದ ಮಾತೇ ವ್ಯಥಾ ಮಾಚ ವಿಮೂಢ ಭಾವ. ಯಾಕೆ ಯಾಕೆ ಗಾಬರಿ ಆಗ್ತತ್ತೆ, ಯಾಕೆ ಗಾಬರಿ, ಯಾಕೆ ಹೆದರಿಕೆ? ಹೆದರಬೇಡ, ಮಾತೇ ವ್ಯಥಾ ತಲೆ ಬಿಸಿ ಮಾಡ್ಕೋಬೇಡ. ಇದನ್ನು ನೋಡಿದ ತಕ್ಷಣ ಏನೋ ಗಾಬರಿ ಆಗುತ್ತೆ, ಏನು ಗಾಬರಿ, ಏನಾಗೋಲ್ಲ ನೋಡು. ಮಾತೇ ವ್ಯಥ ಅಥವಾ ನನಗೆ ವಿಮೂಢ ಭಾವ, ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ, ಗೊಂದಲ ಆಗ್ತಾ ಇದೆ. ಏನು ಗೊಂದಲಗೊಳ್ಳಬೇಡ, ಏನು ಚಿಂತೆ ಮಾಡಬೇಡ, ನೀನು ಗಾಬರಿ ಆಗುವಂಥ ವಿಷಯ ಏನೂ ಇಲ್ಲ, ನನ್ನ ನಿಜವಾದ ರೂಪವನ್ನು ನಿನಗೆ ತೋರಿಸಿದೆ ಅಷ್ಟೆ. ಅದರಿಂದ ನೀನು ಗೊಂದಲ ಪಡತಕ್ಕಂಥ ವಿಷಯ ಏನೂ ಇಲ್ಲೇ ಇಲ್ಲ. ಮಾತೇ ವ್ಯಥ ಮಾತೆ ವಿಮೂಢ ಭಾವ, ನಿನಗೆ ಹೆದರಿಕೆ ಆಗಲಿಕ್ಕೆ ಕಾರಣ ದೃಷ್ಟ್ವಾ ರೂಪಂ ಘೋರಮೀದ್ರಂಗ್ ಮಮೇದಂ. ನಿನಗೆ ಹೆದರಿಕೆ ಆಯಿತು ಅಂತ ಹೇಳಲಿಕ್ಕೆ ಕಾರಣ ಏನು ಅಂದರೆ, ನಾನು ಸ್ವಲ್ಪ ನನ್ನ ಅವತಾರದ ಘೋರ ಮುಖವನ್ನು ತೋರಿಸಿದೆ. ಅಂದರೆ ಭಯಾನಕವಾದ ಮುಖ, ಶತ್ರು ನಾಶಕವಾದ ದುಷ್ಟ ಸಂಹಾರ. ನನಗೆ ಸಂಹಾರ ಅನ್ನೋದು ಸೃಷ್ಟಿಯಷ್ಟೇ ಆನಂದಮಯವಾದ ಕ್ರಿಯೆ.
ನನಗೆ ಸೃಷ್ಟಿ ಮತ್ತು ಸಂಹಾರದಲ್ಲಿ ವ್ಯತ್ಯಾಸ ಇಲ್ಲ, ಎರಡೂ ಕೂಡ ನನ್ನ ಕಾರುಣ್ಯದ ಕ್ರಿಯೆ, ಅದು ಕ್ರೌರ್ಯದ ಕ್ರಿಯೆ ಅಲ್ಲ. ಘೋರ ಆಗೋದು ಯಾವಾಗ? ಕ್ರೌರ್ಯದಿಂದ ಮಾಡಿದಾಗ ಘೋರ ಆಗೋದು. ನನ್ನ ಯಾವ ಕ್ರಿಯೆಯೂ ಕಾರುಣ್ಯದಿಂದ ಆಗೋದು ಹೊರತು ಕ್ರೌರ್ಯದಿಂದ ಅಲ್ಲ. ನಿನಗೆ ಅದು ಘೋರವಾಗಿ ಕಂಡಿದ್ದರೆ ಅದರ ಹಿಂದೆ ಇರುವ ಕಾರುಣ್ಯವನ್ನು ನೋಡು, ಆವಾಗ ಆನಂದಿಸ್ಬೋದು ನೀವು. ಇವಾಗ ತಂದೆ ತಾಯಿ ಮಕ್ಕಳನ್ನು ಬೈತಾರೆ, ಅಥವಾ ಇವತ್ತು ಆ ಸ್ತೋತ್ರ ಬಾಯಿಪಾಠ ಹೇಳದೇ ಇದ್ರೆ ನಿನಗೆ ಇವತ್ತು ಗಂಜಿ ಹಾಕೋಲ್ಲ ಅಂತ ತಾಯಿ ಬೈತಾಳೆ, ಆವಾಗ ಮಕ್ಕಳಿಗೆ ಕಾಣುತ್ತೆ ಅಮ್ಮ ಎಷ್ಟು ಕೆಟ್ಟವಳು, ತುಂಬ ಜೋರು ನನ್ನ ಅಮ್ಮ, ಯಾಕಂದ್ರೆ ಗಂಜಿ ಹಾಕೋಲ್ಲ ಅಂತಾಳೆ ಬಾಯಿಪಾಠಗಳು. ಏನು ನಮ್ಗೆ ಬಾಯಿಪಾಠಗಳಿಲಿಕ್ಕೆ ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲದನ್ನು ಮಾಡಬೇಕು ಅಂತ ಹಠ ಯಾಕೆ ಅಮ್ಮನಿಗೆ, ಕೆಟ್ಟವಳು ನನ್ನ ಅಮ್ಮ ಅಂತ ಅನ್ನುತ್ತೆ ಅನಿಸುತ್ತೆ ಮಕ್ಕಳಿಗೆ. ಆದರೆ ದೊಡ್ಡದಾದಾಗ ಅದೇ ಮಕ್ಕಳು ಹೇಳ್ತಾರೆ, ನಾನು ಚಿಕ್ಕವನಿದ್ದಾಗ ನನ್ನ ಜೋರು ಮಾಡಿ ಬೈದು ಒಮ್ಮೊಮ್ಮೆ ಬೆತ್ತ ತೋರಿಸಿ ಅಥವಾ ಒಂದೆರಡು ಬಾರಿಸಿ ನನ್ನನ್ನು ಅಮ್ಮ ತಿದ್ದಿದ್ರಿಂದ ಇವತ್ತು ಇಷ್ಟೆಲ್ಲ ಕಲಿತೆ ನಾನು, ಇಲ್ಲದಿದ್ದರೆ ನಾನು ದಡ್ಡಾಗಿಬಿಡ್ತಿದ್ದೆ ಅಂತ. ಆಮೇಲೆ ಆ ತಾಯಿಯ ಕ್ರೌರ್ಯ ಇದ ಹಿಂದೆ ಇದ್ದ ಕಾರುಣ್ಯವನ್ನು ಅರ್ಥ ಮಾಡಿಕೊಂಡು ಕರಗಿ ಹೋಗ್ತಾನೆ. ಇದು ಘೋರ ಅಂತ ನಿಮಗೆ ಕಾಣುವುದೇನು ಅಂದರೆ ಅದರ ಹಿಂದೆ ಇರುವ ಕಾರುಣ್ಯ ಗೊತ್ತಿಲ್ಲ. ಪ್ರಹ್ಲಾದನಿಗೆ ಗೊತ್ತಿತ್ತು, ಅದರಿಂದ ನರಸಿಂಹನನ್ನು ನೋಡಿ ತೊಡೆಯಲು ಹೋಗಿ ಕೂತ್ಬಿಟ್ಟ ಅವನು ಹೆದರದೆ. ಅದರಿಂದ ದೇವರ ಬಗ್ಗೆ ಹೆದರಬಾರದು. ಈ ದೇವರ ಬಗ್ಗೆ ಹೆದರುವುದು ಅಂದರೆ ಹಿರಣ್ಯಕಶಿಪುನ ಅಂಶ ನಮ್ಮಲ್ಲಿ ಉಂಟು ಅಂತ ಅರ್ಥ. ಪ್ರಹ್ಲಾದ ಆಗಬೇಕು ನಾವು. ಆವಾಗ ನಾವು ತಪ್ಪು ಮಾಡಿದ್ರು ದೇವರ ಹತ್ರ ಹೋಗಿ ನಾವು ತಪ್ಪು ಮಾಡಿದ್ದೇನೆ ಕ್ಷಮಿಸು ದೇವ ಅಂತ ಹೇಳುವ ಧೈರ್ಯ ಬರ್ತದೆ. ಹಿರಣ್ಯಕಶಿಪುನ ಹಾಗೆ ಹೆದರಿ ದೂರ ಹೋಗುವುದಲ್ಲ. ಅದರಿಂದ ಕೃಷ್ಣ ಹೇಳ್ತಾನೆ, ದೃಷ್ಟ್ವಾ ರೂಪಂ ಘೋರವಿ ಇದ್ರಕಂದ್, ಇದು ಘೋರ ರೂಪ ಅಂತ ತಿಳ್ಕೊಂಡು ನಿನ್ನ ಹೆದರಿದಿ. ಮಾತೆ ವ್ಯಥಾ ಮಾಚವಿ, ನೀನು ಹಾಗೆ ಗೊಂದಲ ಮಾಡ್ಕೋಬೇಡ, ಹೆದರಬೇಡ. ಯಾಕೆಂದರೆ ಇದು ಘೋರ ರೂಪ ಅಲ್ಲ, ಇದರ ಹಿಂದೆ ಇರುವಂತಹದ್ದು ಲೋಕ ಕಾರುಣ್ಯ. ಶಿಕ್ಷೆ ಕೊಡುವುದು ಕೂಡ ಶಿಕ್ಷೆ ಅಂದರೆ ಅದು ಶಿಕ್ಷಣ ಹೊರತು ಪನಿಷ್ಮೆಂಟ್ ಅಲ್ಲ. ಹಾಗೆ ಮಕ್ಕಳಿಗೆ ಶಿಕ್ಷೆ ದೊಡ್ಡವರು ಕೊಡುವುದರ ಹಿಂದೆ ಇರುವ ಪ್ರೀತಿ ಎಂಥದ್ದು, ಅದೇ ಕಾರುಣ್ಯ ಭಗವಂತನದ್ದು. ಅಂದ್ರೆ ದೃಷ್ಟಾರೂಪಂ ಘೋರ ಮೈದುನಂಗ್ ಮಮೇದಂ, ಗಾಬರಿ ಆಗ್ಬೇಡ, ಅದರ ಹಿಂದೆ ಕಾರುಣ್ಯ ಇದೆ, ಲೋಕ ಕಾರುಣ್ಯ. ಹಾಗಾಗಿ ಆದರೆ ಒಂದು ನಿನಗೆ ಭಯ ಆಗಿದೆ ಅಂತ ಗೊತ್ತಾಯ್ತು ನನಗೆ. ನೀನೇನು ವ್ಯಪೇತ ಭೀಹಿ ಪ್ರೀತ ಮನಾಹ ಪುನಸ್ತ್ವಂ ತದೇ ವೇದಂ ರೂಪ ತದೇ ಇದಂ ರೂಪಂ ಪ್ರಪಶ್ಯಾನ್ ತದೇವಮೇ ರೂಪಮಿದಂ ಪ್ರಪಶ್ಯ. ಹೇಳಿದಾನೆ ನೀನು ಗಾಬರಿ ಆದಲ್ವ, ಬೇಡ ನಿನಗೆ ಹೆದರಿಕೆ ಆಗುತ್ತಾರೆ, ನಾನು ಆ ರೂಪವನ್ನು ತೋರಿಸೋಲ್ಲ, ಇನ್ನು ವಿಡ್ರಾ ಮಾಡಿಬಿಡ್ತೇನೆ. ವ್ಯಪೇತ ಭೀಹಿ ಪ್ರೀತ ಮನಾಹ, ಎಲ್ಲ ಭಯವನ್ನು ಬಿಟ್ಟು ಸಂತೋಷವಾಗಿ ನೋಡು ನಿನ್ನ ಕೃಷ್ಣನನ್ನು. ನಿನಗೆ ಯಾವ ಕೃಷ್ಣ ರೂಪ ನೋಡಬೇಕೋ ಅದನ್ನೇ ತೋರಿಸ್ತೇನೆ ನೋಡು, ನಿನ್ನ ನಿನಗೆ ಇಷ್ಟವಾದ ಕೃಷ್ಣ ರೂಪವನ್ನೇ ನೋಡು. ತದೇವೇದಂ ರೂಪಮಿದಂ, ಇಲ್ಲಿನ ತಮಾಷೆ ಇದೆ ನೋಡಿ, ತದೇವಮೇ ರೂಪಮಿದಂ, ಅದೇ ರೂಪ ಇದು ಅಂದ. ಅದೇ ರೂಪ ಇದನ್ನಕ್ಕೆ ಒಂದು ಪನ್ನಿದೆ, ಅದೇ ರೂಪ ಅಂದ್ರೆ ನೀನು ಯಾವುದನ್ನು ನೋಡ್ಲಿಕ್ಕೆ ಬಯಸಿದೆಯೋ ಅದೇ ವಸುದೇವ ಸುತನಾದ ಕೃಷ್ಣನ ರೂಪವನ್ನು ಪ್ರಪಶ್ಯ ನೋಡು. ತದೇವ ಮೇ ರೂಪಮಿದಂ, ಯಾವುದು ವಿಶ್ವರೂಪವೋ ಅದೇ ಕೃಷ್ಣ ರೂಪ, ಬೇರೆ ಅಲ್ಲ. ಆದ್ರೆ ಅದನ್ನು ನೋಡಿದಾಗ ಗಾಬರಿ ಆಯ್ತಿದ್ರು ಇಷ್ಟ ಆಗುತ್ತೆ ನಿನಗೆ. ತದೇವ ಮೇ ರೂಪಮಿದಂ, ಯಾವುದು ನೀನು ಹೆದರಿ ಗಾಬರಿ ಪಟ್ಟೆಯೋ ಆ ವಿಶ್ವರೂಪವೇ ಈ ಕೃಷ್ಣ, ಈ ಕೃಷ್ಣನೇ ವಿಶ್ವರೂಪ, ಬೇರೆ ಅಲ್ಲ. ಆ ರೂಪ ಬೇರೆ, ಈ ರೂಪ ಬೇರೆ ಅಲ್ಲ, ಅದು ಸುಳ್ಳು ಇದು ಸತ್ಯವಲ್ಲ, ಎರಡೂ ಒಂದೇ ರೂಪ. ಒಂದೇ ರೂಪ ನೋಡುವ ಕಣ್ಣು ಬೇರೆ, ಆಸ್ಪೆಕ್ಟ್ ಬೇರೆ ಅಷ್ಟೇ. ತದೇವ ಮೇ ರೂಪಮಿದಂ ಪ್ರಪಶ್ಯ. ಪ್ರಪಶ್ಯ ಅಂದರೆ ನಿನ್ನ ಪಕ್ಕದಲ್ಲೇ ನೋಡು, ಎಲ್ಲಿ ಅಂದರೆ ಅಲ್ಲಿ ನೋಡಿದೆ ಅಲ್ವಾ. ಈಗ ಕೃಷ್ಣ ನಿನ್ನ ಪಕ್ಕದಲ್ಲೇ, ನಿನ್ನ ಮುಂದೆ, ನೀನು ಕೂತ ರಥದಲ್ಲೇ ಕೂತಿದ್ದ ಕೃಷ್ಣನನ್ನು ನೋಡು ಅಂತ ಹೇಳಿ ಧೈರ್ಯ ತುಂಬಿದ ಕೃಷ್ಣ. ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ವಾಸುದೇವ. ನೋಡಿ ಒಂದೊಂದು ಶಬ್ದಗಳನ್ನು ಪ್ರಯೋಗಿಸ್ತಾರೆ ವ್ಯಾಸರು. ಭಗವದ್ಗೀತೆಯನ್ನು ಎಷ್ಟು ಸರ್ತಿ ಓದಿದರೂ ಅದನ್ನು ಹೊಸ್ತ ಕಾಣ್ತಾ ಇರುತ್ತೆ, ಪ್ರತಿ ಸರ್ತಿಯೂ ಏನೋ ಒಂದು ಹೊಸ್ತು, ಅದನ್ನು ಸ್ಟೇಲ್ ಆಗುವುದೇ ಇಲ್ಲ. ವಾಸುದೇವ ಅಂತ ಹೆದರು, ವಾಸು ಅಂದರೆ ಹೊಸ ಆಚ್ಛಾದನೆ ಅಂತ, ಮುಚ್ಚಿಕೊಳ್ಳುವವ. ದೇವ ಅಂದರೆ ದಿವದ್ಯುತ ಅಂತ, ಬಿಚ್ಚಿಕೊಳ್ಳುವವ ಅಂತ. ಬೆಳಕ್ ತನ್ನನ್ನು ಮುಚ್ಚಿಕೊಂಡು, ಬೇಕಾದಾಗ ಮುಚ್ಚಿಕೊಂಡು ಬೇಕಾದಾಗ ಬಿಚ್ಚಿಕೊಳ್ಳೋ, ಅಂದರೆ
ಇಷ್ಟು ಸಮಯ ವಿಶ್ವರೂಪವನ್ನು ತೋರಿಸಿದ, ಈಗ ವಿಶ್ವರೂಪವನ್ನು ಮುಚ್ಚಿಕೊಂಡ, ಕೃಷ್ಣ ರೂಪವನ್ನು ತೋರಿಸಿದ. ಯಾವುದನ್ನು ಮುಚ್ಚಿಕೋಬೇಕೋ ಯಾವುದು, ಹಾಗೆ ಸಂಸಾರದಲ್ಲಿ ತನ್ನನ್ನು ಮುಚ್ಚಿಕೊಂಡು ಮೋಕ್ಷದಲ್ಲಿ ಬಿಚ್ಚಿಕೊಳ್ಳೋ, ಅದು ವಾಸುದೇವ ಅಂತ. ಮೊದಲು ಆತ್ಮಾನಂ ವಾಸ ಐತಿ ವಸ್ತೇವ ಆಚ್ಛಾದ ಐತಿ, ಮೊದಲು ಮುಚ್ಚಿಕೊಳ್ತಾನೆ ನಮ್ಮ ಮುಂದೆ, ಮತ್ತೊಮ್ಮೆ ಬೇಕು ಅಂದ್ರೆ ಬಿಚ್ಚಿಕೊಳ್ತಾನೆ. ಅಂಥ ವಾಸುದೇವ, ವಸುದೇವನ ಮಗ ಅದು ಹೌದು, ನೀವು ಯಾವ ಅರ್ಥ ತಗೊಂಡ್ರು ಹೌದು, ವಸುದೇವನ ಮಗ ವಾಸುದೇವ. ವಸುದೇವ ಅಂದರೆ ನಮ್ಮ ಒಳಗೆ ಬೆಳಕು ತುಂಬುವ ಸಂಪತ್ತು. ಯಾವುದು ಅಂದರೆ ನಮ್ಮ ಮನಸ್ಸೇ. ಸತ್ವವನ್ನು ಗ್ರಹಣ ಮಾಡತಕ್ಕಂಥ ಶುದ್ಧ ಸತ್ವಾತ್ಮಕವಾದ ನಮ್ಮ ಅಂತಃಕರಣವೇ ವಸುದೇವ. ಅದರಲ್ಲಿ ಕಾಣಿಸಿಕೊಳ್ಳುವನು ವಾಸುದೇವ. ಶುದ್ಧ ಮನಸ್ಸಿನಿಂದ ಕಂಡವರಿಗೆ ಕಾಣಿಸಿಕೊಳ್ತಾನೆ ಅಂಥ ವಾಸುದೇವ. ಉಕ್ತ್ವ ತಥಾ, ಏನು ಹೇಳಿದ್ನೋ ಹಾಗೆ ಮಾಡಿ ತೋರಿಸಿದಂತೆ. ತಥೋಕ್ತ್ವ ಏನು ಮಾಡಿದ, ಸ್ವಕಂ ರೂಪಂ ದರ್ಶಯಾಮಾಸ ಭೂಯ, ಸ್ವಕಂ ರೂಪಂ ದರ್ಶಯಾಮಾಸ ಭೂಯ. ತನ್ನ ಇದು ನೋಡಿ ಮತ್ತೆ ಬಂತು, ತನ್ನ ರೂಪ, ಅದನ್ನು ತನ್ನ ರೂಪ ಅಲ್ವಾ ತೋರಿಸಿದ್ದು ಮೊದಲು. ಸ್ವಕಂ ರೂಪಂ, ಸ್ವಕಂ ಅಂದರೆ ತನ್ನ ರೂಪ ಅಂದರೆ, ಅದಕ್ಕೆ ಆಚಾರ್ಯರು ಬರೆದರು ಸ್ವವತ್ ಕ್ರಿಯತೆ ಇತಿ ಸ್ವಕಂ ಅಂತ. ಇದು ಅದು ಕೃಷ್ಣನ ರೂಪ ಅಂತ ಎಲ್ಲರಿಗೂ ಕಾಣುತ್ತೆ, ಇದು ಕೃಷ್ಣನ ರೂಪ ಅಂತ ಎಲ್ಲರಿಗೂ ಗೊತ್ತಾಗುವುದಿಲ್ಲ. ಎಲ್ಲರಿಗೂ ತನ್ನದು ಅಂತ ಕಾಣಿಸಿಕೊಳ್ಳೋ ರೂಪ ಸ್ವಕರೂಪ. ಇದು ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗುದು, ಎಲ್ಲರಿಗೂ ಗೊತ್ತಾಗೋಲ್ಲ. ಎಲ್ಲರಿಗೂ ಕೃಷ್ಣನ ರೂಪ ಹೌದು ಅಂತ ಕಾಣಿಸುವ ರೂಪವನ್ನು ತೋರಿಸಿದ ಅಂತ ಅರ್ಥ ಹೊರತು, ಇದು ಸ್ವಕ ಅದು ಸ್ವಕ ಅಲ್ಲ, ಅದು ಪರಕೀಯ ಅಂತ ಅರ್ಥ ಅಲ್ಲ, ಅಥವಾ ಅಸಹಜ ಅಂತ ಅರ್ಥ ಅಲ್ಲ. ಸ್ವಕಂ ರೂಪಂ ದರ್ಶಯಾಮಾಸ ಭೂಯ, ರೂಪ ತೋರಿಸಿ ಆಶ್ವಾಸಯಾಮಾಸ ಚ ಭೀತಮೇನಂ, ಗಾಬರಿಯಾಗಿದ್ದಂಥ ಅರ್ಜುನಿಗೆ ಧೈರ್ಯ ತುಂಬಿದ. ಆಶ್ವಾಸಯಾಮಾಸ ಚ ಭೀತಮೇನಂ, ಹೇಗೆ ಭೂತ್ವಾ ಪುನಃ ಸೌಮ್ಯ ವಪುರ್ ಮಹಾತ್ಮ, ಮತ್ತೆ ಸೌಮ್ಯ ಸ್ವರೂಪವನ್ನು ತಾಳಿ ನಗ್ತಾ ನಿಂತುಬಿಟ್ಟ ಕೃಷ್ಣನಾಗಿ. ಇಷ್ಟ ತನಕ ನೋಡಿದ್ದೆಲ್ಲವೂ ಕನಸೋ ಎನ್ನುವ ಹಾಗೆ ಏನೂ ಇಲ್ಲ, ಯಾವ ದೃಶ್ಯವೂ ಇಲ್ಲ. ರಥ ಅರ್ಜುನ, ಅರ್ಜುನ ಎದುರು ಕುದುರೆ, ಕುದುರೆ ಗಾಡಿ, ಕುದುರೆ ಗಾಡಿಯಲ್ಲಿ ಚಾಟಿ ಹಿಡ್ಕೊಂಡ ಕೃಷ್ಣ, ಸೌಮ್ಯ ಒಬ್ಬ ನಗ್ತಾ ಕೂತು ಬಿಟ್ಟಿದ್ದಾರೆ ಆನಂದವಾಗಿ, ಏನೂ ನಡೆಯದ ಹಾಗೆ. ಅರ್ಜುನನಿಗೆ ಒಮ್ಮೆ ಅಯ್ಯಪ್ಪ ನಾರ್ಮಲ್ಸಿಗೆ ಬಂತು ಅಂತ, ಕಂಡೀಷನ್ನು ನಾರ್ಮಲ್ಸಿಗೆ ಬಂತು. ಒಮ್ಮೆಗೆ ಕೃಷ್ಣ, ನನ್ನ ಕೃಷ್ಣ ನನ್ನ ಎದುರು ಬಂದು ನಿಂತ, ನನ್ನ ಕೃಷ್ಣ ಕೈತಪ್ಪಿ ಹೋದ ಅಂತ ತಿಳ್ಕೊಂಡಿದ್ದೆ, ನನ್ನ ಕೃಷ್ಣ ನನಗೆ ಸಿಕ್ಕಿದ ಅಂತ ಸಂತೋಷಪಟ್ಟ. ಸಂತೋಷಪಟ್ಟು ಆ ಕೃಷ್ಣನಿಗೆ ಅಭಿವಂದಿಸಿ ಮತ್ತೆ ಅರ್ಜುನ ಮಾತಾಡ್ತಾನೆ. ಅರ್ಜುನ ಮಾತಾಡಿದ ಮೇಲೆ ಕೃಷ್ಣ ಉಪಸಂಹಾರ ಮಾಡ್ತಾನೆ. ಇನ್ನೂ 11ನೇ ಅಧ್ಯಾಯದಲ್ಲಿ ಕೃಷ್ಣನ ಮಾತು ಅರ್ಜುನನ ಮಾತು ಇದೆ, ಅದನ್ನು ನಾಳೆ ಈ ಬಾರಿಯ ಕೊನೆ ದಿವಸ ಆ ಮಾತಿನ ವಿವರ ನೋಡೋಣ. ಇವತ್ತಿನ ಚಿಂತನೆಯನ್ನು ಇಲ್ಲಿ ಮುಗಿಸೋಣ. ಮತ್ತೆ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.